ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 22/8/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಇಲ್ಲಿ ಏನಿರ್ತದೆ ಅಂದ್ರೆ ಇದು ಡೀಪ್ ಇನ್ ಡಿಸ್ಅರೇ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಇಲ್ಲಿ ಗವರ್ನರ್ ಏನಿದ್ದಾರೆ ಅವರು ಏನಪ್ಪಂದ್ರೆ ಅಸೆಂಬ್ಲಿನ ಕರೀತಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಿದ್ರು ಅಂದ್ರೆ ಡೀಪ್ ಇನ್ ಡಿಸ್ಅರೇ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಇಲ್ಲಿ ಪೊಲಿಟಿಕ್ ಬಗ್ಗೆ ಮಾತಾಡಕ್ ಹೋಗಲ್ಲ, ರಾಜಕೀಯದ ಬಗ್ಗೆ ಮಾತಾಡಕ್ ಹೋಗಲ್ಲ. ಬದಲಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನ್ ಹೇಳಿದೆ ಮತ್ತೆ ಎರಡು ಲೆಜಿಸ್ಲೇಟಿವ್ ಸೆಷನ್ ಮಧ್ಯೆ, ಅಂದ್ರೆ ನೋಡ್ರಿ ಈಗ ಅಧಿವೇಶನ ಇರುತ್ತಲ್ಲ, ಎರಡು ಅಧಿವೇಶನದ ಮಧ್ಯೆ ಎಷ್ಟು ಸಮಯಾವಕಾಶವನ್ನು ಗವರ್ನರ್ ತೆಗೆದುಕೊಳ್ಬಹುದು, ಎರಡು ಅಧಿವೇಶನದ ಮಧ್ಯೆ ಮಿನಿಮಮ್ ಎಷ್ಟು ಸಮಯ ಇರಬೇಕು, ಅದ್ರ ಬಗ್ಗೆ ಮಾತ್ರ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಇದಿರೋದು ಯಾವ್ದಕ್ಕಪ್ಪ ಅಂದ್ರೆ ಮಣಿಪುರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಏನಾಗ್ತಿದೆ ಅಂದ್ರೆ ಈಗ 6 ತಿಂಗಳಾಗಿ ಇನ್ನೊಂದು 2-3 ದಿನ ಅಂದ್ರೆ September 2 ಅಷ್ಟೇ ಸಮಯ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಮಣಿಪುರ್ ಗವರ್ನರ್ ಏನಂದ್ರೆ ಈ ಒಂದು ಸೆಷನ್ ಕರೀದೇ ಇರೋದ್ರಿಂದ ಏನಂದ್ರೆ ಇದೊಂದು ಕಾಂಟ್ರವರ್ಸಿ ಆಗಿದೆ. ಹಾಗಾಗಿ ನೋಡ್ರಿ, ಇಲ್ಲಿ ನಾವು ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಗವರ್ನರ್ ಯಾವ ತರನಾಗಿ ಸೆಷನ್ ಅನ್ನ ಕರಿಬೇಕು ಮತ್ತೆ ಎರಡು ಅಧಿವೇಶನದ ಮಧ್ಯೆ ಮಿನಿಮಮ್ ಎಷ್ಟು ಟೈಮ್ ಇರಬೇಕು ಅನ್ನೋದನ್ನ ಮಾತ್ರ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ಎರಡು ಅಧಿವೇಶನದ ಮಧ್ಯೆ ಏನಪ್ಪಾ ಅಂದ್ರೆ ಎಷ್ಟು ಗರಿಷ್ಠ ಸಮಯಾವಕಾಶ ಇರ್ಬೇಕಂದ್ರೆ 6 ತಿಂಗಳು ಮಾತ್ರ ಗರಿಷ್ಠ ಸಮಯಾವಕಾಶ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಈಗ ರಾಜ್ಯದ ವಿಧಾನಸಭೆ ಅಧಿವೇಶನ ನಡೆದೇ 6 ತಿಂಗಳಿಗಿಂತ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ಳಬಾರದು, ಬದಲಾಗಿ 6 ತಿಂಗಳು ಮಾತ್ರ ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ. ಜೊತೆ ನೋಡ್ರಿ, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಂದ್ರೆ 2016 ಏನಂದ್ರೆ ನವಾಮ ರಬಿಯಾ ಒಂದು ಕೇಸಸ್ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡಿದೆ. ಸೊ ನೋಡ್ರಿ, ಇಲ್ಲಿ ಏನಂದ್ರೆ ಏನು ಗವರ್ನರ್ ಇರ್ತಾರೆ, ರಾಜ್ಯಪಾಲರ್ ಇರ್ತಾರಲ್ಲ, ಅವರಿಗೆ ಅವರದೇ ಒಂದು ವಿಸ್ಡಮ್ ಅಥವಾ ಅವರ ಒಂದು ಬುದ್ಧಿವಂತಿಕೆಯಿಂದ ಅಥವಾ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಅಸೆಸ್ಮೆಂಟ್ ಇಂದ, ಅಂದ್ರೆ ಈಗ ನೋಡ್ರಿ ಕೆಲವೊಂದು ಟೈಮ್ ಏನಿರುತ್ತೆ ಅಂದ್ರೆ ಅಧಿವೇಶನ ಮಾಡೋದು ಡಿಫಿಕಲ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಣಿಪುರ್ ಕೇಸ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ವೈಲೆನ್ಸ್ ಇರೋದ್ರಿಂದ ಕುಕ್ಕಿ ಏನ್ ರೆಜಿಸ್ಟ್ರೇಟರ್ ಇದಾರೆ, ಕುಕ್ಕಿ MLAs ಏನಿದಾರಲ್ಲ, ಅವ್ರು ಏನಾಗ್ತಿಲ್ಲ ಅಂದ್ರೆ ಈಗ ವಿಧಾನಸಭೆಯ ಅಧಿವೇಶನವನ್ನ ಅಟೆಂಡ್ ಆಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೋಡ್ರಿ, 2016 ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟಿನ ಒಂದು ಸಾಂವಿಧಾನಿಕ ಪೀಠ ಏನ್ ಹೇಳ್ತಂದ್ರೆ ಇಲ್ಲಿ ರಾಜ್ಯಪಾಲರು ಏನಿರ್ತಾರೆ ಅವರು ಅವರ ಒಂದು ಬುದ್ಧಿವಂತಿಕೆಯಿಂದ ಅಥವಾ ಕೇಂದ್ರ ಸರ್ಕಾರ ಏನ್ ಅಸೆಸ್ಮೆಂಟ್ ಮಾಡಿರ್ತಾರಲ್ಲ ಅವಾಗ ಏನಾದ್ರು ಆ ಅಸೆಸ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಅಸೆಂಬ್ಲಿ ಹೋಲ್ಡ್ ಮಾಡೋದು ಅಂದ್ರೆ ನೋಡ್ರಿ ಈಗ ಅಧಿವೇಶನ ನಡೆಯೋದು ತುಂಬಾ ಕಷ್ಟ ಆಗ್ತಿದೆ ಅಥವಾ ನಮಗೆ ಅಧಿವೇಶನ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅದನ್ನ ನಾವು ಜಸ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನೋಡ್ರಿ, ಈ ತರನಾಗಿ ಇಂಥ ಒಂದಿಷ್ಟು ಸಂದರ್ಭಗಳಲ್ಲಿ, ಯಾಕಂದ್ರೆ ಸಂವಿಧಾನದಲ್ಲಿ ಏನ್ ಹೇಳಿದೆ ಅಂದ್ರೆ ಎರಡು ಅಧಿವೇಶನದ ಮಧ್ಯೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲಾವಕಾಶ ಇರಬೇಕಂತ ಹೇಳಿದೆ, ಗರಿಷ್ಠ 6 ತಿಂಗಳ ಕಾಲಾವಕಾಶ ಇರಬೇಕಂತ ಹೇಳಿದ್ದಾರೆ. 6 ತಿಂಗಳಿಗಿಂತ ಮೀರಿದ್ರೆ ಏನ್ ಮಾಡಬೇಕು ಅಂತ ಕ್ವಶನ್ ಬಂದಾಗ ಅಲ್ಲಿ ನೋಡ್ರಿ 2016 ಜಜ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಏನ್ ರಾಜ್ಯಪಾಲರು ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತಾರೆ, ಯಾಕಂದ್ರೆ ರಾಜ್ಯಪಾಲರು ಅನ್ನೋರು ನಾಮಿನಲ್ ಹೆಡ್ ಆಗಿರ್ತಾರೆ, ನಾಮನಿರ್ದೇಶನ ಹೆಡ್ ಆಗಿರ್ತಾರೆ. ಸೊ ನೋಡ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತಾರಲ್ಲ ಆ ಅಡ್ವೈಸ್ ಮೇಲೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಜಸ್ಟಿಫಿಕೇಶನ್ಸ್ ನ ಕೊಡ್ಬೋದು, ನಾವ್ ಯಾಕೆ ವಿಧಾನಸಭೆಯನ್ನ ಹೋಲ್ಡ್ ಮಾಡೋಕ್ಕಾಗಿಲ್ಲ ಅನ್ನೋದನ್ನ ಅಥವಾ ನಾವ್ ಯಾಕೆ ವಿಧಾನಸಭೆಯನ್ನ ನಡೆಸಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡ್ಬೋದು ಅಂದ್ರೆ ಜಸ್ಟಿಫಿಕೇಶನ್ ಅನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದ್ಬಿಟ್ಟು ಎಡಿಟೋರಿಯಲ್ ಏನಿಲ್ಲ, ಎಲ್ಲ ಅಪಾರ್ಟ್ ಫ್ರಮ್ ದಿಸ್ ಎವ್ರಿಥಿಂಗ್ ಈಸ್ ಪೊಲಿಟಿಕ್ಸ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಆರ್ಟಿಕಲ್ ಏನ್ ನೋಡ್ತಿದ್ವಿ ಅಂದ್ರೆ ವಾಟ್ ಆರ್ ದ ಕನ್ಸರ್ನ್ ಅಬೌಟ್ ದ ಡ್ರಿಲ್ಲಿಂಗ್ ಇನ್ ದ ನಾರ್ತ್ ಸಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಈ ಒಂದು ಉತ್ತರ ಸಮುದ್ರದಲ್ಲಿ ನಾವೇನಾದ್ರೂ ಡ್ರಿಲ್ ಮಾಡೋದ್ರಿಂದ ಅಥವಾ ಎಕ್ಸ್ಪ್ಲೋರೇಷನ್ ಮಾಡೋದ್ರಿಂದ ಏನೆಲ್ಲ ಕನ್ಸರ್ನ್ ಇದೆ, ವೈ ಇಸ್ ದ ನ್ಯೂ ಮೂವ್ ಬೈ ದ UK ಗವರ್ಮೆಂಟ್ ವರಿಂಗ್ ದ ಎನ್ವಿರಾನ್ಮೆಂಟ್ ಎಕ್ಸ್ಪೆರಿಮೆಂಟ್. ಈಗ ನೋಡ್ರಿ, ಏನಿದು ಒಂದು ಹೊಸ ಮೂವ್ ಅನ್ನ UK ಗವರ್ಮೆಂಟ್ ಮಾಡಿದಲ್ಲ, ಇದರಿಂದ ಏನಪ್ಪಾ ಅಂದ್ರೆ ಈ ಒಂದು ಎನ್ವಿರಾನ್ಮೆಂಟ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅಂದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಏನಿರ್ತಲ್ಲ ಅವ್ರು ಯಾಕೆ ವರಿ ಮಾಡ್ತಿದ್ದಾರೆ, ಹೌ ಡಸ್ ದ ಆಫ್ ಶೋರ್ ಡ್ರಿಲ್ಲಿಂಗ್ ಎಫೆಕ್ಟ್ ದ ಮರೈನ್ ಡೈವರ್ಸಿಟಿ. ಸೊ ನೋಡ್ರಿ, ಇಲ್ಲಿ ಆಫ್ ಶೋರ್ ಡ್ರಿಲ್ಲಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಸಮುದ್ರದ ತೀರದ, ಈಗ ತೀರ ಪ್ರದೇಶದ ಒಂದು ಏನಿರುತ್ತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಆಫ್ ಶೋರ್ ಅಂತ ಕರಿತೀವಿ, ಅಂದ್ರೆ ಈ ಕಡಲ ತೀರ ಇರುತ್ತಲ್ಲ ಅದಕ್ಕೆ ಆಫ್ ಶೋರ್ ಅಂತ ಕರಿತೀವಿ. ಅದರಿಂದ ಯಾವ ತರನಾಗಿ ಮರೈನ್ ಬಯೋಡೈವರ್ಸಿಟಿ, ಸಮುದ್ರದೊಳಗಿರುವಂತ ಜೀವಿಗಳಿಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ, ವಾಟ್ ಹ್ಯಾಸ್ ದ ಕ್ಲೈಮೇಟ್ ಚೇಂಜ್ ಕಮಿಟಿ ಸೆಟ್, ಇದ್ರ ಬಗ್ಗೆ ನೋಡ್ರಿ ಕ್ಲೈಮೇಟ್ ಚೇಂಜ್ ಕಮಿಟಿ, ಹವಾಮಾನ ಬದಲಾವಣೆ ಕಮಿಟಿ ಏನ್ ಹೇಳಿದೆ ಅಂತ ಅವರು ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ನಾವು ಇದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ನಾವು ಈ ನಾರ್ತ್ ಸಿ ಎಲ್ಲಿದೆ ಅನ್ನೋದನ್ನ ನೋಡ್ಬೇಕು, ಯಾಕಂದ್ರೆ ನೋಡ್ರಿ ಜಿಯೋಗ್ರಫಿ ಒಳಗೂ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳೋದ್ರಿಂದ. ಸೊ ಇದೇನಪ್ಪಾ ಅಂದ್ರೆ UK ದೇಶದ ಪಕ್ಕಕ್ಕಿದೆ. ಸೊ ನೋಡ್ರಿ, ಇಲ್ಲಿ ನಾರ್ವೆ ಬರುತ್ತೆ, ಇಲ್ಲಿ ಡೆನ್ಮಾರ್ಕ್ ದೇಶ ಇದೆ, ಇಲ್ಲಿ ನೆದರ್ಲ್ಯಾಂಡ್ಸ್ ಇದೆ, ಬೆಲ್ಜಿಯಮ್ಸ್ ಇದೆ, ಈ ಒಂದು ಮಧ್ಯದಲ್ಲಿ ಏನ್ ಬರುತ್ತಪ್ಪ ಅಂದ್ರೆ UK ದೇಶ ಬರುತ್ತೆ, ಇದು ಒಂದು ಮಧ್ಯದಲ್ಲಿ ಏನಂದ್ರೆ ನಾರ್ತ್ ಸೀ ಬರುತ್ತೆ. ಸೊ ನೋಡ್ರಿ, ಫ್ರಾನ್ಸ್ ಇದೆ, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನಾರ್ವೆ ಇದೆ, ಸ್ಕಾಟ್ಲೆಂಡ್ ಇದೆ, ಇಂಗ್ಲೆಂಡ್ ಇದೆ, ಈ ಎಲ್ಲಾ ದೇಶಗಳ ಜೊತೆಗೆ ಏನಂದ್ರೆ ಇದು ಗಡಿಯನ್ನ ಹಂಚಿಕೊಂಡಿದೆ. ಜೊತೆಗೆ ನೋಡ್ರಿ, ಈ ಒಂದು UK ಮತ್ತೆ ಏನಪ್ಪಾ ಅಂದ್ರೆ ನೆದರ್ಲ್ಯಾಂಡ್ಸ್ ಮಧ್ಯೆ ಮತ್ತೆ ಬೆಲ್ಜಿಯಂ ಮಧ್ಯೆ ಏನಿದೆ ಅಂದ್ರೆ ಸ್ಟ್ರೇಟ್ ಆಫ್ ಡೋವರ್ ಅನ್ನೋ ಒಂದು ಚಾನಲ್ ಇದ್ರೆ, ಅದೇ ತರ ನೋಡ್ರಿ ಈ ಒಂದು ನಾರ್ವೆ ಮತ್ತೆ ಡೆನ್ಮಾರ್ಕ್ ಮಧ್ಯೆ ಏನಪ್ಪಾ ಅಂದ್ರೆ ಸ್ಕ್ಯಾಗೆರೆಕ್ ಸ್ಟ್ರೇಟ್ ಅನ್ನೋ ಒಂದು ಸ್ಟ್ರೇಟ್ ಇದೆ, ಅಂದ್ರೆ ನಾವೀಗೇನು ಪಾಕ್ ಜಲಸಂಧಿ ಅಂತ ಕರಿತೀವಲ್ಲ ಆ ತರದ ಜಲಸಂಧಿ ಇದೆ.
ಜೊತೆಗೆ ನೋಡ್ರಿ ಇದು ಏನಪ್ಪಾ ಅಂದ್ರೆ ಜರ್ಮನಿ ಜೊತೆಗೂ ಕೂಡ ಇಲ್ಲಿ ಬಾರ್ಡರ್ ಅನ್ನ ಹಂಚಿಕೊಳ್ಳುತ್ತೆ. ಸೊ ಇದು ನಿಮ್ಗೆ ಏನಂದ್ರೆ ಈ ಒಂದು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ನಾರ್ತ್ ಸೀ ಬರುತ್ತೆ ಅಂದ್ರೆ ಅದು ಇಷ್ಟು ದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೋಡ್ರಿ ಇಲ್ಲೇ ಕೂಡ ಏನದಂದ್ರೆ ನಾರ್ತ್ ಸೀ ಒಳಗಡೆ ಸೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಇದೆ, ಓರ್ಕೆ ಐಲ್ಯಾಂಡ್ಸ್ ಇದೆ, ಆಮೇಲೆ ಫೊರೋರ್ ಐಲ್ಯಾಂಡ್ಸ್ ಇದೆ, ಆಮೇಲೆ ನಾರ್ವಿಂಗಿಂಗ್ ಸೀ ಜೊತೆಗೂ ಇದಕ್ಕೆ ಏನಪ್ಪಾ ಅಂದ್ರೆ ಬಾರ್ಡರ್ ಅನ್ನ ಹಂಚಿಕೊಳ್ಳುತ್ತೆ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಯುಕೆ ಪ್ರೈಮ್ ಮಿನಿಸ್ಟರ್ ಆದಂತ ರಿಷಿ ಸುನಕ್ ಅವ್ರು ನೋಡ್ರಿ ಇತ್ತೀಚೆಗೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ. ಈಗ ನೋಡ್ರಿ ಅಲ್ಲಿ ಏನಾಗ್ತಿದೆ ಅಂದ್ರೆ ನಿಮಗೆ ಗೊತ್ತು, ಫೊಸೈಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳು ಕಡಿಮೆ ಆಗ್ತಾ ಇರೋದ್ರಿಂದ ಈ ಪಳೆಯುಳಿಕೆ ಇಂಧನಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ ಫೊಸೈಲ್ ಫ್ಯೂಯಲ್ ಡ್ರಿಲ್ಲಿಂಗ್ ಅನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬ್ರಿಟನ್ ಕೋಸ್ಟ್ ಅಥವಾ ಬ್ರಿಟನ್ ಕಡಲ ತೀರದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದಾರೆ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟಲ್ ಎಕ್ಸ್ಪರ್ಟ್ಸ್ ಏನಿರ್ತಾರಲ್ಲ ಅವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನೋಡ್ರಿ ಇಲ್ಲಿ ಎನ್ವೈರನ್ಮೆಂಟಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಇದರಿಂದ ನೋಡ್ರಿ ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ಇರಿವರ್ಸಿಬಲ್ ಅಂದ್ರೆ ಬದಲಾವಣೆ ಮಾಡಲಾಗದಂತ ಚೇಂಜಸ್ ಆಗುತ್ತೆ, ಹಾಗಾಗಿ ಇದನ್ನ ನೀವು ತೆಗೆದುಕೊಳ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಜುಲೈ 31ಕ್ಕೆ ಏನ್ ಬಂತಲ್ಲ ಆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಏನಂದ್ರೆ ಈಗ ಬ್ರಿಟನ್ ಏನ್ ಮಾಡ್ತಾ ಇದೆ ಅಂದ್ರೆ ನಾವು ಇನ್ನೂ ಕೂಡ ಎನರ್ಜಿ ಇಂಡಿಪೆಂಡೆಂಟ್ ಆಗಿರಬೇಕು. ಈಗ ನೋಡ್ರಿ ಯುರೋಪ್ ದೇಶವನ್ನ ತೆಗೆದುಕೊಂಡ್ರೆ ಅಥವಾ ಐರೋಪ್ ಕಂಟ್ರೀಸ್ ಕಂಡ ನೀವು ತೆಗೆದುಕೊಂಡ್ರೆ ಐರೋಪ್ ಖಂಡದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಆಯಿಲ್ ಅಂಡ್ ಗ್ಯಾಸ್ ಅನ್ನ ಯಾವ್ದು ಸಪ್ಲೈ ಮಾಡ್ತಿತ್ತು ಅಂದ್ರೆ ರಷ್ಯಾ ಸಪ್ಲೈ ಮಾಡ್ತಿತ್ತು. ಸೊ ನೋಡ್ರಿ ರಷ್ಯಾ ಏನಂದ್ರೆ ಯುರೋಪ್ ದ ಆಲ್ಮೋಸ್ಟ್ 35% ಗ್ಯಾಸ್ ಅನ್ನ ಸಪ್ಲೈ ಮಾಡಿದ್ರೆ 25% ಅಷ್ಟು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆಯಿಲ್ ಅನ್ನ ಸಪ್ಲೈ ಮಾಡ್ತಿದ್ರು. ಈಗ ರಷ್ಯಾ ಯುಕ್ರೇನ್ ಯುದ್ಧ ನಡೆದಾಗಿಂದ ಏನಪ್ಪಾ ಅಂದ್ರೆ ಈ ಆಯಿಲ್ ಅಂಡ್ ಗ್ಯಾಸ್ ಸಪ್ಲೈ ಏನಿದೆಯಲ್ಲ ಅದು ನಿಂತು ಹೋಗಿದೆ. ಸೊ ಅದಕ್ಕೋಸ್ಕರ ಈಗ ಏನಾಗ್ತಿದೆ ಅಂದ್ರೆ ಅವರು ಮತ್ತೆ ಫೊಸೈಲ್ ಫ್ಯೂಯಲ್ಸ್ ಕಡೆಗೆ ಅಂದ್ರೆ ನೋಡ್ರಿ ಈ ಐರೋಪ್ಯ ದೇಶಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಕರೆಂಟ್ ಅನ್ನ ಅವರು ಯಾವ್ದ್ರಿಂದ ಹೆಚ್ಚಿಗೆ ಯೂಸ್ ಮಾಡ್ಕೊಂಡು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಗ್ಯಾಸ್ ಅನ್ನ ಬೆಳೆಸ್ಕೊಂಡು ಅವರು ಹೆಚ್ಚಿಗೆ ಉತ್ಪಾದನೆಯನ್ನ ಮಾಡ್ತಾರೆ. ಈಗ ರಷ್ಯಾ ಗ್ಯಾಸ್ ಅನ್ನ ಸಪ್ಲೈ ಮಾಡದೇ ಇರೋದ್ರಿಂದ ಅವ್ರು ಏನಪ್ಪಾ ಅಂದ್ರೆ ಎನರ್ಜಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಅಂದ್ರೆ ನಾವು ಕೂಡ ಏನಪ್ಪಾ ಅಂದ್ರೆ ಈ ತರದ ಇಂಧನದ ಪರಿಸ್ಥಿತಿಯೊಳಗೆ ಇನ್ನೊಬ್ಬರ ಕೈಲಿ ಸಿಕ್ಕಾಕೊಳ್ಬಾರ್ದು, ನಾವು ಕೂಡ ಸ್ವತಂತ್ರವಾಗಿರ್ಬೇಕಂತೇಳಿ ಇನ್ನೂ ಕೂಡ ಅವರ ಒಂದು ನಾರ್ದರ್ನ್ ಸಿ ಒಳಗಡೆ ಅಂದ್ರೆ ಈಗ ಏನ್ ನಾರ್ದರ್ನ್ ಸಿ ಒಳಗಡೆ ಎಕ್ಸ್ಪ್ಲೋರೇಷನ್ ಗೆ ಅವಕಾಶ ಇದೆಯಲ್ಲ ಅದ್ರ ಬಗ್ಗೆ ಅವ್ರಿಗೆ ಯೋಚನೆಯನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಹೊಸ ಪ್ಲಾನ್ ಅನ್ನು ಕೂಡ ಮಾಡ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಎಕ್ಸ್ಪ್ಲೋರೇಷನ್ ಮಾಡೋದಂದ್ರೆ ಅಲ್ಲಿಂದ ಆಯಿಲ್ ಅಂಡ್ ಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಯಾರಿಗೆ ಅವರು ಅವಕಾಶವನ್ನ ಕೊಡ್ತಾರಪ್ಪ ಅಂದ್ರೆ ದ ನಾರ್ತ್ ಸೀ ಟ್ರಾನ್ಸಿಷನ್ ಅಥಾರಿಟಿ ಏನಿದೆಯಲ್ಲ ಇವರಿಗೆ ಅವಕಾಶವನ್ನ ಕೊಡ್ತಾರೆ. ಇವರು ಆಲ್ರೆಡಿ ನೋಡ್ರಿ ಏನ್ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ ಅಂದ್ರೆ ಹೇಳಿ ನಾರ್ತ್ ಸೀ ಒಳಗಡೆ ಏನಾದ್ರೂ ಆಯಿಲ್ ಅಂಡ್ ಗ್ಯಾಸ್ ಮತ್ತೆ ಕಾರ್ಬನ್ ಸ್ಟೋರೇಜ್ ಇಂಡಸ್ಟ್ರೀಸ್ ಇದ್ರೆ ಅದರ ನಿಯಂತ್ರಣ ಮಾಡುವಂತ ಜವಾಬ್ದಾರಿಯನ್ನು ಇವರು ಹೊಂದಿದ್ದಾರೆ. ಹಾಗಾಗಿ ನೋಡ್ರಿ ಈ ಹೊಸ ಲೈಸೆನ್ಸ್ ಅನ್ನ ಏನಪ್ಪಾ ಅಂದ್ರೆ ಮುಂಬರುವ ಆಟೋಮನಲ್ ಕೊಡಬಹುದಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಈ ಬರುವಂತ ಆಟೋಮನಲ್ ಏನಲ್ಲಪ್ಪ ಅಂದ್ರೆ ನಾರ್ತ್ ಸಿ ಟ್ರಾನ್ಸಿಷನ್ ಅಥಾರಿಟಿಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಲೈಸೆನ್ಸ್ ಅನ್ನ ಕೊಡ್ತಾರೆ. ನಾರ್ತ್ ಸಿ ಒಳಗಡೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಅವ್ರಿಗೆ ಮೊದಲನೇ ಲೈಸೆನ್ಸ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಈ ಆಫ್ಶೋರ್ ಡ್ರಿಲ್ಲಿಂಗ್ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ನೋಡ್ರಿ ಈಗ ನಾವು ಈಗ ಭೌಗೋಳಿಕವಾಗಿ ನೋಡೋದಾದ್ರೆ ಈ ನಾರ್ದರ್ನ್ ಸಿ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ನಾರ್ದರ್ನ್ ಸಿ ಪಶ್ಚಿಮಕ್ಕೆ ನೋಡ್ರಿ ಇಂಗ್ಲೆಂಡ್ ಮತ್ತೆ ಸ್ಕಾಟ್ಲೆಂಡ್ ಬರುತ್ತೆ. ಅದೇ ತರನ ಈ ನೆದರ್ಲ್ಯಾಂಡ್, ಬೆಲ್ಜಿಯಂ ಮತ್ತೆ ಫ್ರಾನ್ಸ್ ಏನ್ ಬರುತ್ತೆ ಅಂದ್ರೆ ಇದರ ದಕ್ಷಿಣಕ್ಕೆ ಬರುತ್ತೆ. ಜೊತೆಗೆ ನಾರ್ವೆ, ಡೆನ್ಮಾರ್ಕ್ ಮತ್ತೆ ಜರ್ಮನಿ ಇದರ ಪೂರ್ವಕ್ಕೆ ಬರುತ್ತೆ. ಸೊ ನೋಡ್ರಿ ಈ ತರ ಆಫ್ಸ್ಲೋರ್ ಏನಿದೆಯಲ್ಲ ಇದನ್ನ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಇರುವಂತಹ ಟ್ರೀಟಿ ಯಾವ್ದಪ್ಪ ಅಂದ್ರೆ 1958ರಲ್ಲಿ ನಡೆದಂತ ಜನೇವಾ ಕನ್ವೆನ್ಷನ್ ಆನ್ ದ ಕಾಂಟಿನೆಂಟಲ್ ಶೆಲ್ಫ್ ಅಂತ ಹೇಳಿ. ಸೊ ನೋಡ್ರಿ ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೆ ಸಮುದ್ರದ ಕೆಳಗಡೆ ಫಸ್ಟ್ ಭೂಮಿ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ಸಮುದ್ರದ ತೀರ ಅಂತ ಅನ್ಕೊಂಡ್ರೆ ನೀವು ಇಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಇಲ್ಲಿ ಏನ್ ಭೂಮಿ ಇರುತ್ತೆ ಈ ತರನಾಗಿ ಭೂಮಿ ಇರುತ್ತಲ್ಲ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಒಂದು ಜನೇವಾ ಕನ್ವೆನ್ಷನ್ ಏನಿದೆ ಕಾಂಟಿನೆಂಟಲ್ ಶೆಲ್ಫ್ ಮೇಲೆ ಇದು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯವಾಗಿರುವಂತಹ ಮೊದಲ ಕಾನೂನು. ಯಾವ ತರನಾಗೇನಂದ್ರೆ ಈ ಕಾಂಟಿನೆಂಟ್ ಶೆಲ್ಫ್ ಅಲ್ಲಿ ಏನಾದ್ರೂ ಅಥವಾ ಕಾಂಟಿನೆಂಟ್ ಸೆಲ್ಸ್ ಅಂದ್ರೆ ಬಹುವಚನ ಬಂದಾಗ ಕಾಂಟಿನೆಂಟಲ್ ಸೆಲ್ಸ್ ಅಂತ ಹೇಳ್ತೀವಿ, ಆ ಕಾಂಟಿನೆಂಟಲ್ ಸೆಲ್ಸ್ ಅಲ್ಲಿ ಏನಾದ್ರೂ ನ್ಯಾಚುರಲ್ ರಿಸೋರ್ಸಸ್ ಇದ್ರೆ, ನೈಸರ್ಗಿಕ ಸಂಪನ್ಮೂಲಗಳಿದ್ರೆ ಅವನ್ನ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಎಕ್ಸ್ಪ್ಲೋಟೇಷನ್ ಮಾಡಕ್ಕಿರುವಂತ ಅಂತಾರಾಷ್ಟ್ರೀಯ ಕಾನೂನು ಯಾವ್ದಪ್ಪ ಅಂದ್ರೆ ದ 1958 ಜನೈವಾ ಕನ್ವೆನ್ಷನ್ ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಇದು ಮೊದಲ ಬಾರಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಕಾನೂನೀಕರಣವನ್ನ ಮಾಡುತ್ತೆ. ಈ ತರನಾಗಿ ನಿಮ್ಮ ತೀರ ಪ್ರದೇಶದಲ್ಲಿ ಏನಾದ್ರೂ ನೈಸರ್ಗಿಕ ಸಂಪನ್ಮೂಲಗಳಿದ್ರೆ ಆ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊರತೆಗೆಯೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ. ಹಾಗಾಗಿ ನೋಡ್ರಿ ಇದು ಫಸ್ಟ್ ಬರುತ್ತೆ 1958 ಅಲ್ಲಿ. ಇದಾದ್ಮೇಲೆ ನೋಡ್ರಿ ಇದರ ಮೊದಲ ಟ್ರೀಟಿ ಯಾವಾಗ ಬರುತ್ತಪ್ಪ ಅಂದ್ರೆ ಈ ಒಂದು ನಾರ್ದರ್ನ್ ಸಿಯಲ್ಲಿ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಯಾವಾಗ ಅವಕಾಶವನ್ನ ಮಾಡ್ಕೊಡ್ತಾರೆ ಅಂದ್ರೆ 1964 ಅಲ್ಲಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೋಡ್ರಿ ಯುಕೆ ಪಾರ್ಲಿಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಂಟಿನೆಂಟಲ್ ಸೆಲ್ಫ್ ಆಕ್ಟ್ ಅನ್ನ ಏಪ್ರಿಲ್ 1964 ಅಲ್ಲಿ ಪಾಸ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ನೋಡ್ರಿ ಇದೇ ಒಂದು ಕಾಯ್ದೆ ಮೂಲಕ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೋರೇಷನ್ ಮತ್ತೆ ಎಕ್ಸ್ಪ್ಲೋಯಿಟೇಷನ್ ಏನಿದೆಯಲ್ಲ ಕಾಂಟಿನೆಂಟಲ್ ಶೆಲ್ಫ್ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ 1958 ಜನೇವಾ ಕನ್ವೆನ್ಷನ್ ಮೂಲಕ ಏನ್ ಈ ಒಂದು ಆಕ್ಟ್ ಇರುತ್ತಲ್ಲ ಆ ಕಾನೂನಿನ ಮೂಲಕ ಏನಪ್ಪಾ ಅಂದ್ರೆ ಕಾಂಟಿನೆಂಟಲ್ ಶೆಲ್ಫ್ ಮೇಲೆ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ಲೋರೇಷನ್ ಮತ್ತೆ ಎಕ್ಸ್ಪ್ಲೋಯಿಟೇಷನ್,
ಸೊ ನೋಡ್ರಿ, ಎಕ್ಸ್ಪ್ಲೋರೇಷನ್ ಅಂದ್ರೆ ಹೊಸ ಹೊಸದೇನಾದ್ರೂ ಕಂಡುಹಿಡಿಯೋದು. ಅಂದ್ರೆ ಈಗ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಮತ್ತೆ ಯಾವ್ದಾದ್ರೂ ಹೊಸ ಹೊಸ ನೈಸರ್ಗಿಕ ಸಂಪನ್ಮೂಲಗಳಿದ್ರೆ ಅದು ಕಂಡುಹಿಡಿಯೋದಕ್ಕೆ ಎಕ್ಸ್ಪ್ಲೋರೇಷನ್ ಅಂತ ಕರಿತೀವಿ. ಎಕ್ಸ್ಪ್ಲೋಟೇಷನ್ ಅಂದ್ರೆ ಅಲ್ಲಿಂದ ಹೊರಗಡೆ ತೆಗೆಯೋದು. ಈಗ ಇಷ್ಟು ನಮ್ ಕಡೆ ಆಯಿಲ್ ರಿಸರ್ವ್ ಇದೆ, ನ್ಯಾಚುರಲ್ ಗ್ಯಾಸ್ ರಿಸರ್ವ್ ಇದೆ ಅಂದ್ರೆ ಅದರಿಂದ ಹೊರಗೆ ತೆಗೆಯೋದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಎಕ್ಸ್ಪ್ಲೋಟೇಷನ್ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಇಲ್ಲಿ ಏನ್ ಮಾಡಿದ್ಯಪ್ಪ ಅಂದ್ರೆ ಜುರಿಡಿಕ್ಷನ್ ಏನಿದೆ ಅಂದ್ರೆ ಯಾರು ಇದ್ರ ನ್ಯಾಯಾಧಿಕಾರನ ಬರ್ತಾರೆ. ಈಗ ನೋಡ್ರಿ, ನಾರ್ದರ್ನ್ ಸೀ ವರೆಗೂ ಬಾರ್ಡರ್ ಏನಿದೆ, ಯಾರಿಗೆ ಇದ್ರ ಮೇಲೆ ಹಕ್ಕಿದೆ ಅನ್ನೋದಕ್ಕೆ ಯು ಕೆಗೆ ಹಕ್ಕಿದೆ ಅನ್ನೋ ಒಂದು ಅಧಿಕಾರವನ್ನು ಅದು ಕೂಡ ಕೊಡುತ್ತೆ. ಫಸ್ಟ್ ಲೈಸೆನ್ಸ್ ಅನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಈ ನಾರ್ದರ್ನ್ ಸೀ ಒಳಗೆ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಈ ಬ್ರಿಟಿಷ್ ಪೆಟ್ರೋಲಿಯಂ ಕೊಡ್ತಾರೆ ಸೆಪ್ಟೆಂಬರ್ 1964 ಅಲ್ಲಿ. ಅದಾದ್ಮೇಲೆ ನೋಡ್ರಿ, ಅದೇ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಅವರು ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಅಂದ್ರೆ ನೋಡ್ರಿ, ನೈಸರ್ಗಿಕ ಸಂಪನ್ಮೂಲದಲ್ಲಿ ಈ ನೈಸರ್ಗಿಕ ಗ್ಯಾಸ್ ಏನಿದೆ ಅಲ್ಲ, ಈ ಗ್ಯಾಸ್ ಅನ್ನ ಅವರು ಡಿಸ್ಕವರಿ ಮಾಡ್ತಾರೆ. ಅದು ಕೂಡ ಏನಪ್ಪ ಅಂದ್ರೆ ಈಸ್ಟ್ ಆಂಗಲಿನ ಕೋಸ್ಟ್ ಅಲ್ಲಿ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಬಿಪಿ ಬ್ರಿಟಿಷ್ ಪೆಟ್ರೋಲಿಯಂ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಡಿಸ್ಕವರಿಯನ್ನ ಮಾಡುತ್ತೆ. ಅಂದ್ರೆ ಒಂದು ಹೊಸ ಸಂಶೋಧನೆ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಯಾವ ತರನಾಗಿ ಆಯಿಲ್ ಅನ್ನ ತೆಗಿಬಹುದು ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಲಾರ್ಜ್ ಫೋರ್ಟಿಸ್ ಫೀಲ್ಡ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಇದು ನೋಡ್ರಿ, ಈಸ್ಟ್ ಆಫ್ ಅರೇಬಿಯನ್ ಒಳಗಡೆ ಇದೆ. ಇದು ಕೂಡ ಏನಂದ್ರೆ ಸ್ಕಾಟ್ಲೆಂಡ್ ಹತ್ರ ಇದೆ. ಇದಾದ್ಮೇಲೆ ನೆಕ್ಸ್ಟ್ 15 ವರ್ಷದಲ್ಲಿ ನೋಡ್ರಿ, ಬ್ರಿಟಿಷ್ ಪೆಟ್ರೋಲಿಯಂ ಅವ್ರು ಏನ್ ಮಾಡ್ತಾರೆ ಅಂದ್ರೆ 15 ಫೀಲ್ಡ್ ಗಳಲ್ಲಿ ಅಂದ್ರೆ ನಾರ್ದರ್ನ್ ಸಿ ಒಳಗಡೆ ಏನಿದೆಯಲ್ಲ ಅಲ್ಲಿ 15 ಫೀಲ್ಡ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಆಯಿಲ್ ಎಕ್ಸ್ಪ್ಲೋರೇಷನ್ ಅನ್ನ ಆಯಿಲ್ ಎಕ್ಸ್ಪ್ಲೋಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊರತೆಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ತರ ನೋಡ್ರಿ, ಹೆಚ್ಚೆಚ್ಚು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್, ಯುರೋಪಿಯನ್ ಮತ್ತೆ US ಕಂಪನೀಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಎಕ್ಸ್ಪ್ಲೋರೇಷನ್ ಅಂದ್ರೆ ಹೊಸ ಹೊಸ ಏನಾದ್ರೂ ಖನಿಜ ಸಂಪನ್ಮೂಲಗಳಿದೆಯಾ ಅಥವಾ ಸ್ವಾಭಾವಿಕ ಸಂಪನ್ಮೂಲಗಳಿದೆಯಾ ಅನ್ನೋದನ್ನ ಹುಡ್ಕಾಡೋದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಹುಡ್ಕೋದಕ್ಕೆ ನಾವು ಎಕ್ಸ್ಪ್ಲೋರೇಷನ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ಈ ಒಂದು ನಾರ್ದರ್ನ್ ಸಿ ಒಳಗಡೆ ಏನಪ್ಪ ಅಂದ್ರೆ ಈ ಒಂದು ಉತ್ತರದ ಸಮುದ್ರದಲ್ಲಿ ಆಲ್ರೆಡಿ ಏನಂದ್ರೆ ಹಂಡ್ರೆಡ್ ಅಂದ್ರೆ ನೂರಾರು ಏನಾಗಿದಾವೆ ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಸೆಂಟರ್ ಎಕ್ಸ್ಪ್ಲೋಟೇಷನ್ ಸೆಂಟರ್ ಆಲ್ರೆಡಿ ಉಟ್ಕೊಂಡಿದ್ದಾವೆ. ಈ ನಾರ್ದರ್ನ್ ಸಿಯಲ್ಲಿ ಪ್ರೊಡಕ್ಷನ್ ಯಾವಾಗ ಜಾಸ್ತಿ ಆಗುತ್ತೆ, ಉತ್ಪಾದನೆ ಯಾವಾಗ ಪೀಕ್ ಇರುತ್ತಪ್ಪ ಅಂದ್ರೆ 1999 ನೋಡ್ರಿ, ಉತ್ಪಾದನೆ ತುಂಬಾ ಪೀಕ್ ಅಲ್ಲಿ ಇರುತ್ತೆ. ಅವಾಗ ಅವರೆಷ್ಟು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ 137,99 ಟನ್ಸ್ ಅಷ್ಟು ಟನ್ಸ್ ಅಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರೂಡ್ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಏನಿರ್ತಾರೆ ಅದನ್ನ ಲಿಕ್ವಿಡ್ ರೂಪದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಸಂಸ್ಕರಣೆ ಮಾಡೋದಿರಲಿ ಅಥವಾ ಅದನ್ನ ಅಲ್ಲಿ ಎಕ್ಸ್ಪ್ಲೋಯಿಟೇಷನ್ ಅನ್ನ ಮಾಡ್ತಾರೆ. 2022 ನೋಡ್ರಿ, ಈ ಪ್ರೊಡಕ್ಷನ್ಸ್ ಏನಾಗುತ್ತೆ ಅಂದ್ರೆ ಕೇವಲ 38,037 ಟನ್ಸ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಫ್ಶೋರ್ ಡ್ರಿಲ್ಲಿಂಗ್ ಯಾಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನೋಡ್ರಿ, US ಬೇಸ್ಡ್ ಅಡ್ವೊಕೇಸಿ ಗ್ರೂಪ್ ಆದಂತ ನ್ಯಾಚುರಲ್ ರಿಸೋರ್ಸ್ ಡಿಫೆನ್ಸ್ ಕೌನ್ಸಿಲ್ ಪ್ರಕಾರ ಏನಪ್ಪಂದ್ರೆ ಆಫ್ಶೋರ್ ಡ್ರಿಲ್ಲಿಂಗ್ ಮಾಡೋದ್ರಿಂದ ನಿಮ್ಗೇನಂದ್ರೆ ಅಲ್ಲಿರುವಂತ ಕಾರ್ಮಿಕರು, ಅಲ್ಲಿರುವಂತ ನೀರು ಮತ್ತೆ ಅಲ್ಲಿರುವಂತ ವೈಲ್ಡ್ ಲೈಫ್ ಏನಿದೆ ಅಂದ್ರೆ ಅಲ್ಲಿರುವಂತ ಜೀವಿ ವೈವಿಧ್ಯಗಳನ್ನ ನೀವು ರಿಸ್ಕ್ ಅಲ್ಲಿ ಇಡ್ತೀರಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಡ್ರಿಲ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೇವಲ ಫೊಸೈಲ್ ಫ್ಯೂಯಲ್ಸ್ ಮಾತ್ರ ಎಫೆಕ್ಟ್ ಆಗಲ್ಲ, ಬದಲಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ವಾತಾವರಣಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಪಳೆಯುಳಿಕೆ ಇಂಧನಗಳನ್ನ ತೆಗೆಯೋದ್ರಿಂದ ಏನಂದ್ರೆ ಕೇವಲ ಹವಾಮಾನ ಬದಲಾವಣೆಗೆ ಮಾತ್ರ ಇದರಿಂದ ಎಫೆಕ್ಟ್ ಆಗಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಅಲ್ಲಿ ಬೇರೆದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಲ್ಲಿರುವಂತ ಸಮುದ್ರ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಬಿಸಿ ಆಗ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ, ಆಫ್ಶೋರ್ ಡ್ರಿಲ್ಲಿಂಗ್ ಅನ್ನ ಜಾಸ್ತಿ ಮಾಡೋದ್ರಿಂದ ಯಾವ್ದಕ್ಕೆ ಜಾಸ್ತಿ ಸಮಸ್ಯೆ ಆಗ್ತಾ ಹೋಗುತ್ತಂದ್ರೆ ಈ ಮರೈನ್ ಬಯೋಡೈವರ್ಸಿಟಿ ಅಂದ್ರೆ ಸಮುದ್ರದಲ್ಲಿರುವಂತ ಜೀವ ವೈವಿಧ್ಯಕ್ಕೆ ಹೆಚ್ಚಿನ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಕೋರಲ್ ರಿಲ್ಸ್ ಇರ್ಬೋದು, ಶೆಲ್ ಫಿಶಸ್ ಇರ್ಬೋದು, ಮರೈನ್ ಎಕೋಸಿಸ್ಟಮ್ ಗೆ ಏನಾಗುತ್ತೆ ಅಂದ್ರೆ ಹೆಚ್ಚಿನ ತೊಂದರೆಯನ್ನ ಕೊಡುತ್ತೆ. ಸೊ ನೋಡ್ರಿ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಳಗಡೆ ಏನಪ್ಪ ಅಂದ್ರೆ ಮರೈನ್ ಬಯೋಡೈವರ್ಸಿಟಿ ಒಳಗೆ ನೋಡ್ರಿ, ಕೋರಲ್ ರಿಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸಮುದ್ರದ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಎಷ್ಟಿತ್ತು ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದಾಗ ಎಷ್ಟಾಯ್ತು, 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದಾಗ ಎಷ್ಟಾಯ್ತು, ಮತ್ತೆ ಇನ್ನು 2.5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ತೋರಿಸಿದೀವಿ. ಅಲ್ಲಿರುವಂತ ಕೋರಲ್ ರೀಫ್ಸ್ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ವಿನಾಶಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ. ಕೇವಲ ನೋಡ್ರಿ, ಕೋರಲ್ ರೀಫ್ಸ್ ಮಾತ್ರ ವಿನಾಶಕ್ಕೆ ಹೋಗಲ್ಲ, ಬದಲಾಗಿ ಶೆಲ್ ಫಿಶಸ್ ಇರ್ಬೋದು, ಮರೈನ್ ಎಕೋಸಿಸ್ಟಮ್ ಇರ್ಬೋದು, ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಈ ಅಸಿಡಿಕ್ ವಾಟರ್ಸ್ ಇಂದ ಏನಾಗುತ್ತೆ ಅಂದ್ರೆ ಕಾರ್ಬನ್ ಪೊಲ್ಯೂಷನ್ಸ್ ಇಂದ ಅಲ್ಲಿ ನಾಶ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವು ನಾಶ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಅಂದ್ರೆ ಬ್ರಿಟಿಷ್ ಸರ್ಕಾರ ನೋಡ್ರಿ, ಇಲ್ಲಿ ಕ್ಲೈಮೇಟ್ ಕಮಿಟ್ಮೆಂಟ್ಸ್ ಅಂದ್ರೆ ಈಗ ಹವಾಮಾನ ಬದಲಾವಣೆಗೆ ಏನ್ ಕಮಿಟ್ಮೆಂಟ್ಸ್ ಹಾಕಿದೆ, ಈ ಹವಾಮಾನ ಬದಲಾವಣೆ ತಡೆಯೋದಕ್ಕೆ ಏನೇನ್ ಕಮಿಟ್ಮೆಂಟ್ಸ್ ಹಾಕಿದ್ದಾರೆ ಅಂದ್ರೆ ಮಾರ್ಚ್ 2020 ನೋಡ್ರಿ, ಅವರ ಪ್ರೋಗ್ರೆಸ್ ಕಾರ್ಡ್ ಅನ್ನ ನೋಡಿದಾಗ ಹವಾಮಾನ ಬದಲಾವಣೆಗೆ ನಾವೇನೆಲ್ಲ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿವಿ, ಏನೆಲ್ಲ ಕಮ್ಮಿ ಮಾಡ್ಬೇಕಂತ ನೋಡಿದಾಗ UK ಪಾರ್ಲಿಮೆಂಟ್ ಅಲ್ಲಿ ನೋಡ್ರಿ ಕ್ಲೈಮೇಟ್ ಚೇಂಜ್ ಕಮಿಟಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ UK ಗವರ್ಮೆಂಟ್ ಏನಿರುತ್ತೆ ಅಂದ್ರೆ ಈ ಒಂದು ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ಗವರ್ಮೆಂಟ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಎಮಿಷನ್ಸ್ ಮಾಡಬೇಕು ಮತ್ತೆ ನೀವು ಏನ್ ಪಾಲಿಸೀಸ್ ನ ತೆಗೆದುಕೊಂಡ್ರೆ ಏನು ಯೋಜನೆಗಳನ್ನ ನೀವು ಕೈಗೆತ್ಕೊಂಡ್ರೆ ನೋಡ್ರಿ ಈ ಒಂದು ಕ್ಲೈಮೇಟ್ ಚೇಂಜ್ ಎಮಿಷನ್ಸ್ ಕಮ್ಮಿ ಮಾಡೋದು ಅಥವಾ ಹವಾಮಾನ ಬದಲಾವಣೆಯಲ್ಲಿ ಕಾರ್ಬನ್ ಪ್ರಮಾಣ ಕಡಿಮೆ ಮಾಡುವಂತ
ಏನು ನಿಮ್ಮ ಪಾಲಿಸೀಸ್ ಇದಾವೆ, ಟಾರ್ಗೆಟ್ ಇದಾವೆ, ಅದನ್ನ ಅಚೀವ್ ಮಾಡಕ್ಕಾಗತ್ತೆ ಅಂತ ಅವರು ಅಡ್ವೈಸ್ ಅನ್ನ ಮಾಡ್ತಾರೆ. ಜಸ್ಟ್ ಲೈಕ್ ನೋಡ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಯಾವ ತರನಾಗಿ ಪ್ರೆಸಿಡೆಂಟ್ ಗೆ ಅಡ್ವೈಸ್ ಮಾಡ್ತಾರಲ್ಲ, ಅದೇ ತರನಾಗಿ ಕ್ಲೈಮೇಟ್ ಚೇಂಜ್ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಕೊಡುತ್ತೆ ಅಂದ್ರೆ, ನೀವ್ ಏನೆಲ್ಲ ಯೋಜನೆಗಳನ್ನ ತೆಗೆದುಕೊಂಡ್ರೆ ಹವಾಮಾನ ಬದಲಾವಣೆಯನ್ನ ಕಮ್ಮಿ ಮಾಡಬಹುದು, ಜೊತೆಗೆ ಕಾರ್ಬನ್ ಪೊಲ್ಯೂಷನ್ಸ್ ನ ಕಮ್ಮಿ ಮಾಡಬಹುದು ಅನ್ನೋದನ್ನ ಸರ್ಕಾರಕ್ಕೆ ಅಡ್ವೈಸ್ ಅನ್ನ ಮಾಡುತ್ತೆ ಅಥವಾ ಸಲಹೆಗಳನ್ನ ಕೊಡುತ್ತೆ. ಆಗ ನೋಡ್ರಿ ಅವ್ರೇನ್ ಹೇಳಿದ್ರೆ ಅಂದ್ರೆ, ಈ ಯುಕೆ ಏನಿದೆ, ಯುನೈಟೆಡ್ ಕಿಂಗ್ಡಮ್ ಏನಿದೆಯಲ್ಲ, ಇದು ಕ್ಲೈಮೇಟ್ ಚೇಂಜ್ ಗೆ ಹವಾಮಾನ ಬದಲಾವಣೆಗೆ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಇನ್ನೂ ಕೂಡ ಪ್ರಿಪರೇಷನ್ ಅಥವಾ ತಯಾರಿಯನ್ನ ನಡೆಸಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಈ ಸೆಕೆಂಡ್ ನ್ಯಾಷನಲ್ ಅಡಾಪ್ಟೇಷನ್ ಪ್ರೋಗ್ರಾಮ್ ಒಳಗಡೆ ಏನಪ್ಪ ಅಂದ್ರೆ ಅವರು ಹೆಚ್ಚಿನ ಪ್ರೋಗ್ರೆಸ್ ಅನ್ನ ಕಂಡಿಲ್ಲ. ನೋಡ್ರಿ ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಅಡಾಪ್ಟೇಷನ್ ಪ್ರೋಗ್ರಾಮ್ಸ್ ಅನ್ನೋದೇನಪ್ಪ ಅಂದ್ರೆ ಇದೊಂದು ಸ್ಟ್ಯಾಟ್ಯೂಟರಿ ಪ್ರೋಗ್ರಾಮ್ಸ್ ಆಗಿದೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಹೇಳ್ಬೇಕು ಯಾರಿಗೆ, ಸಾರ್ವಜನಿಕರಿಗೆ ಹೇಳಬೇಕು, ಜೊತೆಗೆ ನಮ್ಮ ದೇಶ ಯಾವ ತರನಾಗಿ ತಯಾರಿ ನಡೆಸಿದೆ, ಹವಾಮಾನ ಬದಲಾವಣೆ ಕಮ್ಮಿ ಮಾಡಕ್ಕೆ ನಾವು ಯಾವ ತರನಾಗಿ ತಯಾರಿಯನ್ನ ನಡೆಸಿದ್ವಿ ಅನ್ನೋದನ್ನ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಜನರಿಗೆ ತಿಳಿಸಬೇಕು. ಜೊತೆಗೆ ನೋಡ್ರಿ ಈ ಬದಲಾವಣೆಗಳು ಅಥವಾ ಯೋಜನೆಗಳು ಏನಿರ್ಬೇಕಂದ್ರೆ ಅವರ ಮನಸೋ ಇಚ್ಛೆ ಮಾಡೋಂಗಿಲ್ಲ, ಬದಲಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಆಕ್ಟ್ ಏನಿದೆ ಅಂದ್ರೆ ಹವಾಮಾನ ಬದಲಾವಣೆಗೋಸ್ಕರ ಏನ್ ಕಾಯ್ದೆ ಮಾಡಿದ್ರಲ್ಲ ಅದ್ರ ಪ್ರಕಾರ ಅವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ನ್ಯಾಷನಲ್ ಅಡಾಪ್ಟೇಷನ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಹವಾಮಾನ ಬದಲಾವಣೆಯನ್ನ ಯಾವ ತರನಾಗಿ ಮಾಡ್ತೀವಿ ಸರ್ಕಾರದವರು ಅಂತ ಜನರಿಗೆ ಅವರು ತಿಳಿಸಬೇಕಾಗಿದೆ. ಈಗ ನೋಡ್ರಿ ಸೆಕೆಂಡ್ ನ್ಯಾಷನಲ್ ಅಡಾಪ್ಟೇಷನ್ ಪ್ರೋಗ್ರಾಮ್ ಯಾವಾಗಿತ್ತಪ್ಪ ಅಂದ್ರೆ 2018-23 ಇತ್ತು. ಇಲ್ಲಿ ಅವರೇನ್ ಯೋಜನೆಯನ್ನ ಹಾಕೊಂಡಿದ್ರು ಅಂದ್ರೆ ಹವಾಮಾನ ಬದಲಾವಣೆಗೆ ನಾವೇನೆಲ್ಲ ಕಡಿಮೆಯನ್ನ ಮಾಡ್ತೀವಿ, ಯಾವ ತರನಾಗಿ ಕೊಡುಗೆಯನ್ನ ಕೊಡ್ತೀವಿ ಅಂತ ಹೇಳಿ ಏನ್ ಯೋಜನೆಗಳನ್ನ ಹಾಕಿದ್ರಲ್ಲ ಆ ಪ್ರೋಗ್ರೆಸ್ ಕಾರ್ಡ್ ಅನ್ನ ತೆಗೆದಾಗಿದ್ದು ಅದು ಪಾಸಿಟಿವ್ ಆಗಿಲ್ಲ, ಬದಲಾಗಿ ನೆಗೆಟಿವ್ ಆಗಿದೆ. ಕ್ಲೈಮೇಟ್ ಚೇಂಜ್ ಕಮಿಟಿ ಪ್ರಕಾರ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಲಿಮಿಟೆಡ್ ಎವಿಡೆನ್ಸ್ ಇದೆ. ಈ ನ್ಯಾಷನಲ್ ಅಡಾಪ್ಟೇಷನ್ಸ್ ಪಾಲಿಸಿ ಏನಿದೆಲ್ಲ ಅದನ್ನ ನಾವೇನ್ ಪ್ರಿಪೇರ್ ಮಾಡಿದ್ವಲ್ಲ ಅದ್ರ ಪ್ರಕಾರ ಇವ್ರು ನಡೀತಾ ಇಲ್ಲ. ಮತ್ತೆ ಇವ್ರು ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ಕ್ಲೈಮೇಟ್ ನ ಹವಾಮಾನ ಬದಲಾವಣೆ ಏನಿದೆ ಹವಾಮಾನವನ್ನ ಮತ್ತೆ ರಿಸ್ಕ್ ಇಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕ್ಲೈಮೇಟ್ ಆಕ್ಷನ್ ಟ್ರ್ಯಾಕರ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಯುಕೆ ಸರ್ಕಾರ ಅಥವಾ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಏನ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಿದಾರಲ್ಲ, ಇವು ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದದ ಪ್ರಕಾರವಿಲ್ಲ, ಇವು ಪ್ಯಾರಿಸ್ ಒಪ್ಪಂದದ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಓವರ್ ಆಲ್ ರೇಟಿಂಗ್ಸ್ ಅನ್ನ ನೋಡೋದಾದ್ರೆ ಸಫಿಷಿಯಂಟ್ಸ್ ಆಗಿದೆ. ಅಂದ್ರೆ ಈಗ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ಒಂದು ಸಿಒಫಿ ಕಾನ್ಸ್ಪರ್ ಆಫ್ ಪಾರ್ಟೀಸ್ ಒಳಗಡೆ ಏನಪ್ಪ ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಇರುತ್ತೆ. ಈಗ ಭಾರತದ ಕೂಡ ಎನ್ಡಿಸಿ ಇದೆ, ಅದಕ್ಕೋಸ್ಕರ ನಾವು ಒಂದಿಷ್ಟು ಪ್ಲಾನ್ಸ್ ಗಳನ್ನ ಹಾಕೊಂಡಿದೀವಿ. 2070 ಗೆ ನಾವೇನಾಗ್ತೀವಿ ಅಂತ ಹೇಳಿದೀವಿ ಅಂದ್ರೆ 100% ಜೀರೋ ಎಮಿಷನ್ಸ್ ನ ಮಾಡ್ಕೊತೀವಿ ಅಂತ ಹೇಳಿದೀವಲ್ಲ, ಆ ತರನಾಗ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶದವರು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಈ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅನ್ನ ನೋಡಿದಾಗ ನೋಡ್ರಿ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವ ತರನಾಗಿ ಹವಾಮಾನ ಬದಲಾವಣೆಯನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಏನು ಪ್ಲಾನ್ಸ್ ಅನ್ನ ಹಾಕೋಬೇಕಲ್ಲ ಆ ಪ್ಲಾನ್ಸ್ ಅನ್ನ ಈಗ ಯುಕೆ ಸರ್ಕಾರದವರು ಹಾಕೋತಾ ಇಲ್ಲ. ಅದೇ ತರನ ನೋಡ್ರಿ ಈಗ ಅವ್ರ ಏನಪ್ಪ ಅಂದ್ರೆ ಹೊಸದಾಗಿ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಅಂದ್ರೆ ಈ ಪಳೆಯುಳಿಕೆ ಇಂಧನ ಆದಂತ ಈ ಕಚ್ಚಾ ತೈಲ ಮತ್ತೆ ಗ್ಯಾಸ್ ಅನ್ನ ತೆಗೆದಕ್ಕೋಸ್ಕರ ಹೊಸ ಲೈಸೆನ್ಸ್ ಅನ್ನ ಕೊಟ್ರೆ, ಈಗ ನಾವೇನು 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗಬಾರದು ಹವಾಮಾನ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಜೊತೆಗೆ ನೋಡ್ರಿ ಸಮುದ್ರದ ತಾಪಮಾನ ಕೂಡ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿ ನಾವು ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ. ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡಕ್ಕಾಗಲ್ಲ, ಇದು ಕ್ಲೈಮೇಟ್ ಆಕ್ಷನ್ ವಿರುದ್ಧವಾಗಿದೆ, ಕ್ಲೈಮೇಟ್ ಆಕ್ಷನ್ ಟ್ರ್ಯಾಕರ್ ವಿರುದ್ಧವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಹವಾಮಾನ ಬದಲಾವಣೆಯನ್ನ ಮಾಡ್ಬೇಕಂತ ಎಲ್ಲಾ ದೇಶಗಳು ಏನು ಪ್ರಯತ್ನ ನಡೆಸಿದಿಲ್ಲ, ಆ ಪ್ರಯತ್ನದ ವಿರುದ್ಧವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಆನ್ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ. ಸೊ ನೋಡ್ರಿ ನಾನು ಇಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡಕ್ ಹೋಗಲ್ಲ, ಸೊ ಇಟ್ಸ್ ಆಲ್ಸೋ ಪೊಲಿಟಿಕಲ್ ಡಿಬೇಟ್. ಇಲ್ಲೇನಪ್ಪ ಅಂದ್ರೆ ಫಾರ್ಮರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆದಂತ ರಘುರಾಮ್ ರಾಜನ್ ಮತ್ತೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಇವ್ರ ಮಧ್ಯೆ ಒಂದು ಜಗಳ ನಡೆದಿದೆ, ಅದ್ರ ಬಗ್ಗೆ ನಾ ಇಲ್ಲಿ ಡಿಸ್ಕಷನ್ ಮಾಡಲ್ಲ. ಬದಲಾಗಿ ನಾನು ಇಲ್ಲೇನ್ ಮಾಡ್ತೀನಿ ಅಂದ್ರೆ ವಾಟ್ ಈಸ್ PLI ಲಿಂಕ್ ಸ್ಕೀಮ್, ಅಂದ್ರೆ ಈಗ ನೋಡ್ರಿ ಪ್ರೊಡಕ್ಷನ್ ಲಿಂಕ್ಡ್ ಇನಿಷಿಯೇಟಿವ್ ಸ್ಕೀಮ್ ಅಂತಾರಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಏನೇನ್ ಆರ್ಗ್ಯುಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತೀನಿ. ಹಾಗಾದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನಿಷಿಯೇಟಿವ್ಸ್ ಅಂತಂದ್ರೆ ನೋಡ್ರಿ 5 ವರ್ಷದ ಹಿಂದೆ ಏನ ಮಾಡಿತ್ತು ಅಂದ್ರೆ ಭಾರತ ಸರ್ಕಾರ ಒಂದು ವಿಚಾರಣೆಯನ್ನ ಮಾಡಿತ್ತು. ಏನ್ ಮಾಡಿತ್ತಪ್ಪ ಅಂತಂದ್ರೆ ಈಗ ನಾವೇನಾದ್ರೂ ಕಂಪನೀಸ್ ಅನ್ನ ಭಾರತದಲ್ಲಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಮೇಕ್ ಇನ್ ಇಂಡಿಯಾ ಉತ್ಪಾದನೆಯನ್ನ ಭಾರತದಲ್ಲಿ ಮಾಡಿದ್ರೆ ಇಲ್ಲಿ ಚೇಂಜ್ ಆಗ್ಬೋದು, ಬದಲಾವಣೆಗಳಾಗಬಹುದು ಅಂತ ಮಾಡಿದ್ರು. ಸೊ ನೋಡ್ರಿ ಇಲ್ಲಿ ಏನಾದ್ರೂ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿದ್ರೆ ಅಲ್ಲಿ ಉತ್ಪಾದನೆ ಅನ್ನೋದು ಕೂಡ ಏನಪ್ಪ ಅಂದ್ರೆ ಅದಕ್ಕೊಂದು ಸಪೋರ್ಟಿಂಗ್ ಪಾರ್ಟ್ ಆಗಿರುತ್ತೆ. ಈಗ ನಾವು ಪಿಲ್ಲರ್ಸ್ ಅನ್ನ ತೆಗೆದುಕೊಂಡ್ರೆ, ಕಂಬಗಳನ್ನ ತೆಗೆದುಕೊಂಡ್ರೆ ಆರ್ಥಿಕ ಅಭಿವೃದ್ಧಿ ಕಂಬಗಳಲ್ಲಿ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡೋದು ಕೂಡ ಒಂದು ಮುಖ್ಯವಾದ ಕಂಬವಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಜೊತೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಇರುತ್ತೆ ಅಂತ ಹೇಳಿದ್ರು. ಯಾವ ತರನಾಗಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂದ್ರೆ, ಈಗ ನೋಡ್ರಿ ಪ್ರತಿಯೊಂದು ಉದ್ಯೋಗವನ್ನ ನಾವು ಕ್ರಿಯೇಟ್ ಮಾಡೋದ್ರಿಂದ ಪ್ರತಿಯೊಂದು ರೂಪಾಯಿಯನ್ನು ನಾವೇನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಈ ಒಂದು
ಉತ್ಪಾದನೆ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ನಮ್ಗೇನಿರುತ್ತೆ ಅಂದ್ರೆ ಪಾಸಿಟಿವ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ ಅಂತ ಹೇಳಿದ್ರು. ಆರ್ಥಿಕತೆಯಲ್ಲಿ ಪಾಸಿಟಿವ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ ಅಂತ ಹೇಳಿದ್ರು. ಸೊ ನೋಡ್ರಿ, ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಎಕ್ಸ್ ವೈ ಝಡ್ ಅನ್ನೋ ಒಂದು ಊರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವುದೇ ತರನಂತ ಇಂಡಸ್ಟ್ರೀಸ್ ಇರಲ್ಲ, ಎಲ್ಲ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಇರ್ತಾರೆ. ಸೊ ಅಲ್ಲೊಂದು ಇಂಡಸ್ಟ್ರಿ ಹಾಕ್ತಾರೆ, ಒಂದು 10 ಜನಕ್ಕೆ ಕೆಲಸ ಕೊಡ್ತಾರೆ. ಈ 10 ಜನಕ್ಕೆ ಕೆಲಸ ಕೊಟ್ಟಮೇಲೆ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಈ 10 ಜನಕ್ಕೆ ಪ್ರತಿ ತಿಂಗಳು ಒಂದು 10,000 ಅಂತ ಹೇಳಿ ಸಂಬಳ ಕೊಡ್ತಾರೆ. ಸೊ ನೋಡ್ರಿ, ಅಲ್ಲಿ ನಿಮಗೆ ಎಕನಾಮಿಲಿ 1,00,000 ರೂಪಾಯಿ ಮಾನಿಟರಿ ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ, 10 ದಿನದಿಂದ ಏನಪ್ಪ ಅಂದ್ರೆ ಇವ್ರ ಹಿಂದ್ಗಡೆ ಮತ್ತೆ 10 ಕುಟುಂಬಗಳಿರುತ್ತೆ. ಹೋಟೆಲ್ಸ್ ಇರ್ಬೋದು, ಈ ಒಂದು ವೆಜಿಟೇಬಲ್ ಸ್ಟೋರ್ಸ್ ಇರ್ಬೋದು, ಇವುಗಳು ರನ್ ಆಗ್ತಾ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ ತರನಾಗಿ ನಮ್ಮ ಒಂದು ಅರ್ನಿಂಗ್ ಜಾಸ್ತಿ ಆಗ್ತಲ್ಲ, ಅದೇ ತರನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪೆಂಡಿಂಗ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಇವರಿಂದ ಮತ್ತೆ 10 ಜನಕ್ಕೆ ಉದ್ಯೋಗ ಸಿಗುತ್ತೆ, ಅವರಿಂದ ಮತ್ತೆ 5 ಜನಕ್ಕೆ ಉದ್ಯೋಗ ಸಿಗುತ್ತೆ. ಇದರಿಂದ ನಮ್ಗೆ ಏನಂತ ಕರಿತೀವಿ ಅಂದ್ರೆ ಪಾಸಿಟಿವ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ನೋಡ್ರಿ, ಒಂದ್ಸರಿ ಏನಪ್ಪ ಅಂದ್ರೆ ಈ ಡೆಕ್ಕನ್ ಏರ್ವೇಸ್ ಸಂಸ್ಥಾಪಕರಾದಂತವರು ಒಂದು ಆರ್ಟಿಕಲ್ಸ್ ಅನ್ನ ಬರೆದಿದ್ರು. ಸೊ ಏನ್ ಆರ್ಟಿಕಲ್ಸ್ ಬರೆದಿದ್ರು ಅಂದ್ರೆ, ಒಂದು ಏರಿಯಾದಲ್ಲಿ ನಾವು ಒಂದು 5-star ಹೋಟೆಲ್, 500-bedded 5-star ಹೋಟೆಲ್ ಅನ್ನ ತೆಗೆಯೋದ್ರಿಂದ ಎಷ್ಟು ಅನುಕೂಲಗಳಿದೆ ಮತ್ತೆ ಅಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳಿದ್ರು. ಅದನ್ನು ಕೂಡ ನಾವು ಹಿಂದೂಲಿ ಡಿಸ್ಕಷನ್ ಅನ್ನು ಮಾಡಿದ್ವಿ. ಸೊ ನೋಡ್ರಿ, ಇಲ್ಲಿ ಅವ್ರೇನ್ ಕನ್ಸಿಡರೇಷನ್ ಮಾಡಿದ್ರು ಅಂದ್ರೆ, ಈಗ 500-bedded ಒಂದು 5-star ಹೋಟೆಲ್ ಇತ್ತು ಅಂತ ಇಟ್ಕೊರಿ. ಇಲ್ಲಿ ಏನಪ್ಪ ಅಂದ್ರೆ ಇಷ್ಟು ಜನ ವಿಸಿಟರ್ಸ್ ಬರ್ತಾರಂದ್ರೆ ಅವ್ರಿಗೆ ಏನ್ ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ನೀಡ್ ಏನಂದ್ರೆ ಊಟ ಬೇಕು. ಅಂದ್ರೆ ಈಗ ವೆಜಿಟೇಬಲ್ಸ್ ಸ್ಟೋರ್ಸ್ ಇರ್ಬೋದು ಅಥವಾ ಅಲ್ಲಿರುವಂತಹ ಕಿರಾಣಿ ಅಂಗಡಿ ಇರ್ಬೋದು, ಮತ್ತೆ ಅಲ್ಲಿ ರೈತರು ಏನು ಕಾಯಿಪಲ್ಲೆಗಳನ್ನ ಬೆಳೀತಿರ್ತಾರೆ ಅವ್ರಿಗೆ ಉದ್ಯೋಗ ಸಿಗುತ್ತೆ, ಹೌಸ್ ಕೀಪಿಂಗ್ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಈ ತರನಾಗಿ ಒಂದಕ್ಕೊಂದು ಪಾಸಿಟಿವ್ ಎಫೆಕ್ಟ್ ಇರುತ್ತೆ. ಅದೇ ತರನ ನೋಡ್ರಿ, ಉದ್ಯೋಗ ಸೆಕ್ಟರ್ಸ್ ಅಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ, ಉತ್ಪಾದನೆ ಸೆಕ್ಟರ್ಸ್ ಅಲ್ಲಿ ನೀವೇನಪ್ಪ ಅಂದ್ರೆ ಒಂದೊಂದು ರೂಪಾಯಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಒಂದೊಂದು ರೂಪಾಯಿ ನೀವೇನಂದ್ರೆ ಒಂದೊಂದು ಉದ್ಯೋಗವನ್ನ ನೀವೇನ್ ಕ್ರಿಯೇಟ್ ಮಾಡ್ತಿರಲ್ಲ, ಸೃಷ್ಟಿ ಮಾಡ್ತಿರಲ್ಲ, ಇದರಿಂದ ಯಾವಾಗ್ಲೂ ಕೂಡ ನಿಮ್ಗೆ ಏನಿರುತ್ತೆ ಅಂದ್ರೆ ಪಾಸಿಟಿವ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ ಅಂತ ಅವರು ಹೇಳ್ತಾರೆ. ಆದ್ರೆ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ವು. ಬಹಳಷ್ಟು ಇಂಡಸ್ಟ್ರೀಸ್ ಏನಪ್ಪ ಅಂದ್ರೆ ಭಾರತದಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಿದೆ, ಉತ್ಪಾದನಾ ಘಟಕವನ್ನ ತೆಗೆಯೋದಕ್ಕೆ ಏನಪ್ಪ ಅಂದ್ರೆ ಸಾಧ್ಯ ಆಗಿದ್ದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಭಾರತದಲ್ಲಿರುವಂತಹ ಮೂಲಸೌಕರ್ಯ ಏನಪ್ಪ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ. ಈಗ ನೋಡ್ರಿ, ಬೇರೆ ದೇಶಕ್ಕೆ ಹೊರದೇಶಕ್ಕೆ ನಾವು ಮೂಲಸೌಕರ್ಯವನ್ನ ಕಂಪ್ಯಾರಿಟಿವ್ ಮಾಡ್ಕೊಂಡ್ರೆ ಭಾರತದಲ್ಲಿರುವಂತಹ ಮೂಲಸೌಕರ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಅದ್ರ ಜೊತೆಗೆ ನೋಡ್ರಿ, ಇಲ್ಲಿರುವಂತ ವರ್ಕ್ ಫೋರ್ಸ್ ಏನಿದೆ, ಈಗ ನಾವು ಕಾರ್ಮಿಕ ಬಲ ಏನಂತೀವಲ್ಲ, ಅವರು ಕೌಶಲ್ಯದಿಂದ ಕೂಡಿರಲಿಲ್ಲ, ಅಂದ್ರೆ ಅವರಷ್ಟು ಸ್ಕಿಲ್ಡ್ ವರ್ಕ್ ಫೋರ್ಸ್ ಆಗಿರಲಿಲ್ಲ. ಜೊತೆಗೆ ನೋಡ್ರಿ, ನಮ್ಮಲ್ಲಿರುವಂತಹ ಕಾರ್ಮಿಕ ಕಾನೂನುಗಳು ಏನಾಗಿದೆ ಅಂದ್ರೆ ಆರ್ಕಿಕ್ ಆಗಿವೆ. ಅಂದ್ರೆ ಇವು ಏನಾಗಿದೆಯಪ್ಪ ಅಂದ್ರೆ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದ್ರ ಬದಲಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಮಿಕರಿಗೆ ಹೆಚ್ಚಿಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ನೋಡ್ರಿ, ಈ ಸಮಸ್ಯೆ ಏನೇನಪ್ಪ ಅಂದ್ರೆ ಬಹಳಷ್ಟು ಏನ್ ಇಂಡಸ್ಟ್ರೀಸ್ ಭಾರತದಲ್ಲಿ ಒಂದು ಉತ್ಪಾದನಾ ಘಟಕವನ್ನ ತೆಗಿಬೇಕಂತ ಮಾಡಿದ್ವಲ್ಲ, ಅವು ಉತ್ಪಾದನಾ ಘಟಕವನ್ನ ತೆಗೆದಿಲ್ಲ. ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ನೋಡ್ರಿ, ಸರ್ಕಾರ ಏನ್ ಮಾಡತ್ತಂದ್ರೆ ಕ್ಯಾರೆಟ್ ಅಂಡ್ ಸ್ಟಿಕ್ ಅಪ್ರೋಚ್ ಅನ್ನ ಮಾಡುತ್ತೆ. ಸೊ ನೋಡ್ರಿ, ಇಲ್ಲಿ ಸ್ಟಿಕ್ ಅಪ್ರೋಚ್ ಏನ್ ಮಾಡತ್ತಂದ್ರೆ, ಈಗೇನು ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬದಲಾಗಿ ಏನಪ್ಪ ಅಂದ್ರೆ ಈ ಕಂಪನೀಸ್ಗಳೇನ್ ನಮಗೆ ಮೊಬೈಲ್ ಫೋನ್ಸ್ ಅನ್ನ ಸೆಲ್ ಮಾಡ್ತಾ ಇರ್ತವಲ್ಲ, ಆ ಮೊಬೈಲ್ ಫೋನ್ಸ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚಿನ ಅಡಿಷನಲ್ ಡ್ಯೂಟಿಯನ್ನ ಹಾಕ್ತಾರೆ. ಇದರಿಂದ ನೋಡ್ರಿ, ಅವ್ರೇನಪ್ಪ ಅಂದ್ರೆ ಬೇರೆ ಕಡೆಯಿಂದ ಆ ಒಂದು ಮೊಬೈಲ್ ಫೋನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತದಲ್ಲಿ ಸೇಲ್ ಮಾಡೋಕ್ಕಾಗಲ್ಲ. ಅಂದ್ರೆ ಅಡಿಷನಲ್ ಅವ್ರ ಮೇಲೆ ಏನಾಕದಂದ್ರೆ ಚಾರ್ಜ್ ಹಾಕೋದು, ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡೋದ್ರಿಂದ ನೋಡ್ರಿ, ಈಗ 10,000 ರೂಪಾಯಿಗೆ ಒಂದು ಮೊಬೈಲ್ ಫೋನ್ ಬರೋದನ್ನ ನಾವೇನ್ ಮಾಡೋದಪ್ಪ ಅಂದ್ರೆ ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡಿ ಅದನ್ನ 12,000 ಅಥವಾ 13,000 ರೂಪಾಯಿ ಮಾಡೋದು. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಲಾಭ ಕಮ್ಮಿ ಆಗುತ್ತೆ, ಜೊತೆಗೆ ನೋಡ್ರಿ ಅವರಿಗೆ ಲಾಸಸ್ ಕೂಡ ಆಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ 2,000 ಮಾರ್ಜಿನ್ ಇದ್ರೆ ಆ ಮಾರ್ಜಿನ್ ಹೋಗುತ್ತೆ, ಇದರಿಂದ ಲಾಸಸ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಸ್ಟಿಕ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಕ್ಯಾರೆಟ್ ಮೆಥಡ್ ಅನ್ನ ಇಲ್ಲೇನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸ್ಟಿಕ್ ಅಂಡ್ ಕ್ಯಾರೆಟ್ ಒಳಗಡೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ನ ಕೊಡ್ತಾರೆ. ಒಂದು ಇನ್ಸೆಂಟಿವ್ಸ್ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ಅಂದ್ರೆ ಇಲ್ಲಿ ಸರ್ಕಾರ ನೋಡ್ರಿ, ಯಾವ್ದಾದ್ರು ಹೊರದೇಶದ ಅಥವಾ ಡೊಮೆಸ್ಟಿಕ್ ಕಂಪನೀಸ್ ಅಂದ್ರೆ ಸ್ಥಳೀಯವಾದ ಕಂಪನೀಸ್ಗಳು ಇಲ್ಲೇನಾದ್ರೂ ಗೂಡ್ಸ್ ಅನ್ನ ಉತ್ಪಾದನೆ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಸಬ್ಸಿಡೀಸ್ ನ ಕೊಡ್ತಾ ಹೋಗ್ತಾರೆ, ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ನ ಕೊಡ್ತಾ ಹೋಗ್ತಾರೆ. ಅದನ್ನ ಇವ್ರೇನ್ ಹೇಳ್ತಾರೆ ಅಂದ್ರೆ ಸ್ಟಿಕ್ ಅಂಡ್ ಕ್ಯಾರೆಟ್ ಅಪ್ರೋಚ್ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇದು ಯಾವ ತರನಾಗಿ ಸಬ್ಸಿಡೀಸ್ ನ ಕೊಡ್ತಾರೆ ಅಂದ್ರೆ ಆನ್ಯುವಲ್ ಪೇ ಔಟ್ ಯಾವ ತರನಾಗಿದೆ ಅಂದ್ರೆ ಅವ್ರು ಎಷ್ಟು ಉತ್ಪಾದನೆ ಮಾಡ್ತಾರಲ್ಲ ಆ ಉತ್ಪಾದನೆ ಮತ್ತೆ ರೆವೆನ್ಯೂ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ 5 ವರ್ಷದವರೆಗೂ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಅವ್ರಿಗೆ ಇನ್ಸೆಂಟಿವ್ಸ್ ನ ಅಥವಾ ಸಬ್ಸಿಡೀಸ್ ನ ಕೊಡ್ತಾ ಹೋಗ್ತಾರೆ. ಸೊ ಈ ಉತ್ಪಾದನೆ ಇನ್ಸೆಂಟಿವ್ಸ್ ನ ಕೊಡೋದ್ರಿಂದ ನೋಡ್ರಿ, ಫಸ್ಟ್ ಯಾವುದೇ ಹೆಚ್ಚಿಗೆ ಎಂಥೂಸಿಯಾಸ್ಟಿಕ್ ಆಗಿತ್ತಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಎಸ್ಪೆಷಲಿ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅವರು ತುಂಬಾ ಉತ್ಸುಕತೆಯಿಂದ ಕೊಟ್ಟಿದ್ರು. ಎಸ್ಪೆಷಲಿ ನೋಡ್ರಿ, ಕಂಪನೀಸ್ ಆದಂತ ಮೈಕ್ರೋ ಮ್ಯಾಕ್ಸ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಫಾಕ್ಸ್ಕಾನ್ ಅಂದ್ರೆ ಆಪಲ್ ಫೋನ್ ಅನ್ನ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಫಾಕ್ಸ್ಕಾನ್ ಇರ್ಬೋದು, ಅವ್ರೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಉತ್ಪಾದನೆ ಘಟಕ ತೆರೆಯೋದಕ್ಕೆ ಹೆಚ್ಚಿನ ಉತ್ಸುಕತೆಯನ್ನ ತೋರಿಸ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಅವರಿಗೆ 6% ಏನಾಗುತ್ತಪ್ಪ ಅಂದ್ರೆ ಸೇಲ್ಸ್ ಅಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ. ಎಸ್ಪೆಷಲಿ ಪ್ರೊಡಕ್ಷನ್ ಲಿಂಕ್ಡ್ ಯೋಜನೆ ಮೂಲಕ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಉತ್ಪಾದನೆ ಘಟಕ ತೆಗೆಯೋದ್ರಿಂದ ಅವರಿಗೆ ಸೇಲ್ಸ್ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಅಂದ್ರೆ 6%
ಆಗುತ್ತೆ. ಇದರಿಂದ ಏನಪ್ಪಂದ್ರೆ ಭಾರತದಲ್ಲಿ ನೋಡ್ರಿ ಮೊಬೈಲ್ ಫೋನ್ ನಾವ್ ಎಷ್ಟು ಎಕ್ಸ್ಪೋರ್ಟ್ ಮಾಡ್ಕೊಡ್ತಿದ್ವಿ ಅಂದ್ರೆ ಹೊರದೇಶಕ್ಕೆ ನಾವೆಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ವಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ನಾವು ರಫ್ತು ಮಾಡೋದು ಏನಪ್ಪಾ ಅಂದ್ರೆ 2018 ಆರ್ಥಿಕ ವರ್ಷ 2018ರಲ್ಲಿ ಕೇವಲ 300 ಮಿಲಿಯನ್ ಡಾಲರ್ ಇದ್ದಿದ್ದು ಆರ್ಥಿಕ ವರ್ಷ 2023ರಲ್ಲಿ ನೋಡ್ರಿ ಅದು 11 ಬಿಲಿಯನ್ ಡಾಲರ್ ವರೆಗೂ ಜಂಪ್ ಆಗ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ಭಾರತ ಇಲ್ಲೇನು ಮೊಬೈಲ್ ಫೋನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ಲ ಅದು 2018ರಲ್ಲಿ ಆರ್ಥಿಕ ವರ್ಷ 2018ರಲ್ಲಿ 3.6 ಬಿಲಿಯನ್ ಡಾಲರ್ ಇದ್ದಿದ್ದು 2023 ಕೇವಲ ಅದೇನಂದ್ರೆ 1.6 ಬಿಲಿಯನ್ ಡಾಲರ್ ಮಾತ್ರ ಆಗತ್ತೆ. ಇದನ್ನೇನಪ್ಪ ಅಂದ್ರೆ ಕೇಂದ್ರದ ಮಂತ್ರಿಗಳಾದಂತ ರಾಜೀವ್ ಚಂದ್ರಶೇಖರನ್ ಅವರು ಹೇಳ್ತಿದ್ದಾರೆ. ಇಲ್ಲಿ ರಘುರಾರಂ ರಾಜನ್ ಅವರು ಏನ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಇವ್ರ ಆರ್ಗ್ಯುಮೆಂಟ್ ಇರೋದ್ ನೋಡ್ರಿ ಇಲ್ಲಿ ರಾಜನ್ ಅವ್ರು ಏನ್ ಹೇಳೋದಂದ್ರೆ ಈ ಇಂಪೋರ್ಟ್ಸ್ ಏನಿದೆ ಅಂದ್ರೆ ನಾವೇನ್ ಮೊಬೈಲ್ ಫೋನ್ಸ್ ಅನ್ನ ರಫ್ತು ಮಾಡ್ಕೋತಿದ್ವಲ್ಲ ಅದು ಕಮ್ಮಿ ಆಗಿದೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡ್ರಿ ಮೊಬೈಲ್ ಫೋನ್ ರಫ್ತು ಏನೋ ಕಮ್ಮಿ ಆಗಿದೆ, ಬಟ್ ಅದನ್ನ ಅಸೆಂಬ್ಲಿ ಮಾಡಕ್ಕಿರುವಂತ ಕಾಂಪೋನೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಬ್ಯಾಟ್ರೀಸ್ ಇರ್ಬೋದು, ಕ್ಯಾಮ್ರಾಸ್ ಇರ್ಬೋದು, ಡಿಸ್ಪ್ಲೇ ಸ್ಕ್ರೀನ್ಸ್ ಇರ್ಬೋದು, ಜೊತೆಗೆ ನೋಡ್ರಿ ಪ್ರಿಂಟೆಡ್ ಸರ್ಕ್ಯೂಟ್ಸ್ ಏನಿದೆಲ್ಲ ಇವುಗಳ ಒಂದು ಆಮದು ಜಾಸ್ತಿ ಆಗಿದೆ. ಅಂದ್ರೆ ನಾವು ನೋಡ್ರಿ ಮೊಬೈಲ್ ಫೋನ್ಸ್ ಆಮದನ್ನ ಕಮ್ಮಿ ಮಾಡ್ಕೊಂಡಿದೀವಿ, ಬಟ್ ಅದಕ್ಕೆ ಬೇಕಾದಂತ ಬೇಸಿಕ್ ರಾ ಮೆಟೀರಿಯಲ್ಸ್ ಏನಿದೆ ಕ್ಯಾಮ್ರಾಸ್, ಬ್ಯಾಟ್ರೀಸ್, ಪ್ರಿಂಟೆಡ್ ಸರ್ಕ್ಯೂಟ್ಸ್ ಮತ್ತೆ ಡಿಸ್ಪ್ಲೇ ಸ್ಕ್ರೀನ್ಸ್ ಅವುಗಳು ಜಾಸ್ತಿ ಆಗಿದೆ. ಅದು ಕೂಡ ನೋಡ್ರಿ ಇನ್ಸಿಡೆಂಟ್ಲಿ ಯಾವಾಗಪ್ಪ ಅಂದ್ರೆ ಫೈನಾನ್ಶಿಯಲ್ ಇಯರ್ 2021ರಿಂದ ಆರ್ಥಿಕ ವರ್ಷ 2021ರಿಂದ 2023ರಲ್ಲೇ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೇ ವರ್ಷ ರಾಜೀವ್ ಚಂದ್ರಶೇಖರ್ ಅವರು ಏನ್ ತೋರಿಸಿದ್ರು ಅಂದ್ರೆ ಮೊಬೈಲ್ ಫೋನ್ ಕೂಡ ಜಾಸ್ತಿ ಆಗಿದೆ, ನಮ್ಮ ಮೊಬೈಲ್ ಫೋನಿನ ರಫ್ತು ಕೂಡ ಜಾಸ್ತಿ ಆಗಿದೆ, ಆಮದು ಕಮ್ಮಿ ಆಗಿದೆ ಅಂತ ತೋರಿಸಿದ್ರಲ್ಲ. ಅದೇ 2 ವರ್ಷದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ರಾ ಮೆಟೀರಿಯಲ್ಸ್ ಅಥವಾ ಈ ಕಚ್ಚಾ ವಸ್ತುಗಳೇನಿದೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಬೇಕಾದಂತ ಕಚ್ಚಾ ವಸ್ತುಗಳೇನಿದೆಲ್ಲ ಅವುಗಳ ಆಮದು ಜಾಸ್ತಿ ಆಗಿದೆ ಅಂತ ರಘುರಾಮ್ ರಾಜನ್ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಇಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಇದಾರಲ್ಲ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಮೊಬೈಲ್ ಫೋನ್ಗಳನ್ನ ಇಲ್ಲಿ ಉತ್ಪಾದನೆಯನ್ನು ಮಾಡ್ತಿಲ್ಲ, ಅಂದ್ರೆ ಪ್ರತಿಯೊಂದು ಕಚ್ಚಾ ವಸ್ತುಗಳನ್ನ ಇಲ್ಲೇ ಸಿದ್ಧಪಡಿಸಿ ಅವ್ರು ಏನ್ ಮಾಡ್ತಿಲ್ಲ ಅಂದ್ರೆ ಉತ್ಪಾದನೆಯನ್ನು ಮಾಡ್ತಾ ಇಲ್ಲ, ಬದಲಾಗಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಹೊರಗಡೆಯಿಂದ ಬಹಳಷ್ಟು ಕಾಂಪೋನೆಂಟ್ ಅನ್ನ ತರಿಸ್ಕೊಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಇರುತ್ತೆ, ಕ್ಯಾಮ್ರಾಸ್ ಇರುತ್ತೆ, ಆಮೇಲೆ ರ್ಯಾಮ್ ಇರುತ್ತೆ, ಈ ತರದ ಏನ್ ವಸ್ತುಗಳಿದೆಯಲ್ಲ ಅವುಗಳನ್ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂದ್ರೆ ಆಮದು ಮಾಡ್ಕೋತಾರೆ, ಅವುಗಳನ್ನ ಇಲ್ಲಿ ಅಸೆಂಬ್ಲಿ ಮಾಡ್ತಾರೆ, ಹಾಗಾಗಿ ಅದು ಉತ್ಪಾದನಾ ಘಟಕ ಆಗಲ್ಲ, ಬದಲಾಗಿ ಫ್ಯಾಬ್ರಿಕೇಶನ್ ಯೂನಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಮೊಬೈಲ್ ಫೋನ್ ಉತ್ಪಾದನೆಗೆ ಏನ್ ಬೇಕಲ್ಲ ಅವುಗಳನ್ನೆಲ್ಲ ಬೇರೆ ಕಡೆಯಿಂದ ಆಮದು ಮಾಡ್ಕೊಂಡು ಜಸ್ಟ್ ಇಲ್ಲಿ ಅಸೆಂಬ್ಲಿ ಮಾಡೋದು, ಅಥವಾ ಅದನ್ನೇನಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಅಸೆಂಬ್ಲಿ ಮಾಡುವಂತ ಯೂನಿಟ್ ಅನ್ನ ತೆಗೆದಿದ್ದಾರೆ. ಹಾಗಾಗಿ ಅದು ಮೇಕ್ ಇನ್ ಇಂಡಿಯಾ ಆಗಲ್ಲ, ಬದಲಾಗಿ ಬೇರೆ ಕಡೆಯಿಂದ ಕಚ್ಚಾ ವಸ್ತುಗಳನ್ನ ತರಿಸಿ ಇಲ್ಲಿ ಅದನ್ನ ಸಿದ್ಧಪಡಿಸಿ ನಾವು ಅದಕ್ಕೆ ವ್ಯಾಲ್ಯೂ ಅಡಿಷನ್ಸ್ ನ ಮಾಡ್ತಾ ಇದೀವಿ. ಸೊ ನೋಡ್ರಿ ಈ ತರನಾಗ ನಾವೇನಪ್ಪ ಅಂದ್ರೆ ಲೋ ಲೆವೆಲ್ ಅಸೆಂಬ್ಲಿ ಪ್ರಾಡಕ್ಟ್ಸ್ ಅನ್ನ ತರಿಸೋದ್ರಿಂದ ಇಲ್ಲಿ ವರ್ಕರ್ಸ್ ಗೆ ನೀವೇನ್ ಕೊಡ್ತೀರಿ ಅಂದ್ರೆ ಈಗ ವರ್ಕರ್ಸ್ ಗೆ ಏನ್ ಸ್ಯಾಲರೀಸ್ ಕೊಡ್ತೀರಿ ಮತ್ತೆ ಸ್ಕಿಲ್ಸ್ ಇರುತ್ತಲ್ಲ, ಈಗ ನೋಡ್ರಿ ಉತ್ಪಾದನೆ ಘಟಕದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಕೌಶಲ್ಯ ಬೇಕಾಗುತ್ತೆ, ಈ ತರದಾಗಿ ಅಸೆಂಬ್ಲಿನ ಮಾಡೋದಕ್ಕೆ ನಿಮ್ಗೆ ಹೆಚ್ಚಿನ ಕೌಶಲ್ಯ ಬೇಕಾಗಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ನೀವೇನ್ ಮಲ್ಟಿಫ್ಲೈಯರ್ ಎಫೆಕ್ಟ್ ಹೇಳ್ತಿದ್ದೀರಿ ಅಂದ್ರೆ ಉತ್ಪಾದನೆ ಆದ್ರೆ ಯಾವ ತರನಾಗಿ ಮಲ್ಟಿಫ್ಲೈಯರ್ ಎಫೆಕ್ಟ್ ಕೊಡುತ್ತಲ್ಲ ಆ ಮಲ್ಟಿಫ್ಲೈಯರ್ ಎಫೆಕ್ಟ್ ಕೂಡ ಇಲ್ಲಿ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ಮಿನಿಸ್ಟ್ರಿ ಏನ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ನೋಡ್ರಿ ಮಿಸ್ಟರ್ ಚಂದ್ರಶೇಖರ್ ಅವರು 2 ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ರೆ ಮೊದಲು ಏನ್ ಹೇಳ್ತಿದ್ರು ಅಂದ್ರೆ ರಾಜನ್ ಅವ್ರು ಏನಪ್ಪಾ ಅಂದ್ರೆ ಎಲ್ಲಾ ಏನ್ ನಾವು ರಫ್ತನ್ನ ಆಮದನ್ನ ಮಾಡ್ಕೋತಿದ್ವಿ ಎಸ್ಪೆಷಲಿ ಸ್ಕ್ರೀನ್ಸ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಇವುಗಳನ್ನ ನಾವೇನಪ್ಪ ಅಂದ್ರೆ ಮೊಬೈಲ್ ಫೋನ್ ಉತ್ಪಾದನೆಗೆ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪು ಅಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಕೆಲವೊಂದಿಷ್ಟು ಐಟಮ್ಸ್ ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಂಪ್ಯೂಟರ್ ಮಾನಿಟರ್ಸ್ಗೂ ಯೂಸ್ ಮಾಡ್ತೀವಿ, DSLR ಕ್ಯಾಮ್ರಾಸ್ಗೂ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೂ ಕೂಡ ಬಳಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಆರ್ಗ್ಯುಮೆಂಟ್ ಏನ್ ಹೇಳ್ತಾರಂದ್ರೆ ಮೊಬೈಲ್ ಫೋನ್ಸ್ ಪ್ರೊಡಕ್ಷನ್ಸ್ ಏನಿದೆ ಅಂದ್ರೆ ಇಲ್ಲಿ ಮೊಬೈಲ್ ಫೋನ್ ಉತ್ಪಾದನೆ ಮಾಡೋದಕ್ಕೆ ನೋಡ್ರಿ ಭಾರತದಲ್ಲಿ ನಾವೇನೀಗ PLI ಸ್ಕೀಮ್ ಅನ್ನ ತಂದಿದ್ವಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಏನ್ ತಗೊಂಡ್ಬಂದಿದ್ವಲ್ಲ ಎಲ್ಲಾ ಕಂಪನೀಸ್ಗಳಿಗೆ ನಾವು ಸಪ್ಲೈ ಆ ಒಂದು ಸ್ಕೀಮ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಕೇವಲ 22% ಏನು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆಯಲ್ಲ ಅವರಿಗೆ ಮಾತ್ರ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನ ಕೊಟ್ಟಿದ್ದೀವಿ. ಅದೇ ತರ ನೋಡ್ರಿ ಇಲ್ಲಿ ಮಿನಿಸ್ಟ್ರಿ ಏನ್ ಹೇಳ್ತಾರಂದ್ರೆ ಈ ರಘುರಾಮ್ ರಾಜನ್ ಅವರು ಏನ್ ಹೇಳ್ತಿದ್ರು ಅಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆಯಲ್ಲ ಇದು ತುಂಬಾ ಕೆಟ್ಟದು ಅಂತ ಹೇಳ್ತಾರೆ. ಆದ್ರೆ ಮಿನಿಸ್ಟ್ರಿ ಏನ್ ಹೇಳ್ತಾರೆ ಅಂದ್ರೆ ಅದನ್ನ ನಾವು ವ್ಯಾಲ್ಯೂ ಅಡಿಷನ್ಸ್ ನ ಮಾಡ್ತಾ ಇದೀವಿ, ಅಂದ್ರೆ ಅಲ್ಲಿರುವಂತ ಕಚ್ಚಾ ವಸ್ತುಗಳನ್ನ ತರಿಸಿಕೊಂಡು ನಾವು ಸಿದ್ಧಪಡಿಸಿ ಅದಕ್ಕೆ ವ್ಯಾಲ್ಯೂ ಅನ್ನ ಆಡ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅವ್ರು ಇನ್ನೂ ಒಂದು ಆರ್ಗ್ಯುಮೆಂಟ್ ಅನ್ನ ಒಪ್ತಾರೆ ಯಾವ ತರನಾಗ ಏನಪ್ಪಾ ಅಂದ್ರೆ ರಘುರಾಮ್ ರಾಜನ್ ಅವ್ರು ಹೇಳೋಂಗೆ ಬೇರೆ ಕಡೆಯಿಂದ ತರಿಸಿ ನಾವಿಲ್ಲಿ ಅದನ್ನ ಅಸೆಂಬ್ಲಿ ಮಾಡೋದ್ರಿಂದ ಜಸ್ಟ್ ಫ್ಯಾಬ್ರಿಕೇಶನ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ವ್ಯಾಲ್ಯೂ ಏನೋ ಆಡ್ ಆಗುತ್ತೆ, ಬಟ್ ಸ್ಕಿಲ್ಸ್ ಜಾಸ್ತಿ ಆಗಲ್ಲ, ಜೊತೆಗೆ ಏನಪ್ಪಾ ಅದಕ್ಕೆ ಸ್ಕಿಲ್ಡ್ ವರ್ಕರ್ ಬೇಕಾಗಿಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಮಣಿ ಈ ಒಂದು ಜಾಬ್ ಮಲ್ಟಿಫ್ಲೈಯರ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹೋಗ್ತಾರೆ. ಬಟ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಸಪ್ಲೈ ಚೈನ್ ಮತ್ತೆ ಅಸೆಂಬ್ಲಿ ಚೈನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಹೇಳುವಂತ ಆರ್ಗ್ಯುಮೆಂಟ್ ಅನ್ನ ಒಪ್ತೀವಿ, ಬಟ್ ಏನಪ್ಪಾ ಅಂದ್ರೆ ಇದರಿಂದ ಉದ್ಯೋಗಗಳು ಕ್ರಿಯೇಟ್ ಕಡಿಮೆ ಆದ್ರೂ ಸಹ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಮೊಬೈಲ್ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ, ಅಸೆಂಬ್ಲಿ ಚೈನ್ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಜೊತೆ ನೋಡ್ರಿ ಇದಕ್ಕೆ ರಘುರಾಮ್ ರಾಜನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈಗ 60% ನೀವೇನ್ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ರಲ್ಲ, ಈ 60% ಆಮದನ್ನ ಮಾಡ್ಕೊಳ್ಳೋದನ್ನ ಹಿಡ್ಕೊಂಡು ನೀವೇನಪ್ಪ ಅಂದ್ರೆ ಇಲ್ಲಿ ಉತ್ಪಾದನೆಯನ್ನ ಮಾಡಿ ನೀವೇನಪ್ಪ ಅಂದ್ರೆ 60% ಅನ್ನ ಎಕ್ಸ್ಪೋರ್ಟ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊಬೈಲ್ಗೆ ಬೇಕಾದಂತ ಕ್ಯಾಮ್ರಾಸ್ ಬ್ಯಾಟ್ರೀಸ್ ಇನ್ನೊಂದಲ್ಲ 60% ಅನ್ನ ತರಿಸಿ ಅಷ್ಟೇ 60% ಅನ್ನ ನೀವೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ರಫ್ತನ್ನು ಮಾಡಿದ್ರೂ ಸಹ ಏನಪ್ಪ ಅಂದ್ರೆ ನಿಮ್ಮ ಒಂದು ಇಂಪೋರ್ಟ್ ನೆಗೆಟಿವ್ ಒಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲೇನ ಮಾಡಿದಾಗ, ಆಮದು ರಫ್ತನ್ನ ಮಾಡಿದಾಗ ನಮ್ಗೇನಪ್ಪ ಅಂದ್ರೆ ಲಾಭ ಆಗಲ್ಲ, ಬದಲಾಗಿ ನಷ್ಟ ಆಗುತ್ತೆ ಅಂತ ಅವರು ಹೇಳ್ತಾರೆ. 60% ಅಷ್ಟೇ ನೀವು ಇಂಪೋರ್ಟ್ ರಫ್ತು ಆಮದನ್ನ ಮಾಡ್ಕೊಂಡು ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ 60 ನೀವು ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ ನಿಮ್ಗೇನಪ್ಪ ಅಂದ್ರೆ ಲಾಭ ಆಗಲ್ಲ, ಬದಲಾಗಿ ನಷ್ಟ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇಲ್ಲಿ ನಮಗೆ ಮುಖ್ಯವಾಗಿರೋದು ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಕಾರ್ಯಕ್ರಮದಿಂದ ಏನಪ್ಪ ಅಂದ್ರೆ ಏನು ನಾವು ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ವಿ, ಆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ನೋಡ್ರಿ, ಭಾರತವನ್ನ ಏನಪ್ಪ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಥವಾ ಉತ್ಪಾದನಾ ಘಟಕವನ್ನಾಗಿ ಬದಲಾಯಿಸ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಪ್ರೊಡಕ್ಷನ್ ಪ್ರೊಸೆಸ್ಗೆ ಏನಪ್ಪ ಅಂದ್ರೆ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದೆ ಅನ್ನೋದು ನಮಗೆ ಬಹುಮುಖ್ಯವಾಗುತ್ತೆ. ಜೊತೆಗೆ ನೋಡ್ರಿ, ಮಿನಿಸ್ಟ್ರಿ ಏನ್ ಹೇಳ್ತಾರೆ ಅಂದ್ರೆ ಈಗ ಈ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ರಿಸಲ್ಟ್ ಗಳು ತೋರಿಸ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಕಾಲಾವಕಾಶವನ್ನ ಕೊಟ್ರೆ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಜನ ಇಲ್ಲಿ ಹೂಡಿಕೆಯನ್ನ ಮಾಡಿ ಇಲ್ಲಿ ಏನಾಗಬಹುದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಭಾರತವೇ ಒಂದು ಉತ್ಪಾದನಾ ಘಟಕ ಆಗ್ಬಹುದು, ಇದು ಇನಿಷಿಯಲ್ ಸ್ಟೇಜ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.